ಶದ್ರಾಕ್ ಮೇಷಾಕ್ ಅಭಿಜ್ನೆಗೊ ಎಂಬವರಿಗೆ ದಿಢೀರೆಂಬುದಾಗಿ ಒಂದು ಆಜ್ಞೆ ಆಜ್ಞಾಕಲ್ಪಟ್ಟಿತು ರಾಜು ಹೇಳಿದನು ಸಂಗೀತ ವಾದ್ಯಗಳನ್ನು ನುಡಿಸುವ ಪ್ರತ್ಯೇಕ ಸಮಯದಿ ಕೊಳಲು ಕಿನ್ನರಿಗಳನ್ನು ನುಡಿಸುವಾಗ ಆ ಶಬ್ದವು ಕೇಳಿದ ಕೂಡಲೇ ಅವನವನ್ನು ಇರುವ ಸ್ಥಳದಲ್ಲಿ ನಾನಿಟ್ಟಿರುವ ಈ ದೊಡ್ಡ ಬಂಗಾರದ ಪ್ರತಿಮೆ ಅದರ ಮುಂದೆ ಅಡ್ಡಬಿದ್ದು ನಮಸ್ಕರಿಸಬೇಕು ಅದಿರುವಂತಹ ದಿಕ್ಕಿನ ಕಡೆಗೆ ನೀವು ಅಡ್ಡಬಿದ್ದು ನಮಸ್ಕರಿಸಬೇಕು ಹಾಗೆ ಯಾರು ಅಡ್ಡ ಬೀಳುವುದಿಲ್ಲವೋ ಅವನು ಕೊಲ್ಲಲ್ಪಡಬೇಕೆನ್ನುವ ಒಂದು ರಾಜಾಜ್ಞೆ ಆಕಲ್ಪಟ್ಟಿತು ಇದರಲ್ಲಿ ಈ ಶದ್ರಾಕ್ ಮೇಷಾಕ್ ಅಭಿಜ್ನೆಗೊ ಎಂಬವರು ಈ ಪರಿಸ್ಥಿತಿಯನ್ನು ಹೇಗೆ ಎದುರಿಸಿದರು ಒಂದು ವೇಳೆ ನಾವು ನಿಮ್ಮ ದೇವರುಗಳನ್ನು ಪೂಜಿಸುವುದೇ ಇಲ್ಲ ಎಂತ ಮಾತು ಯೋಚನೆ ಮಾಡಿ ನೋಡಿ ಒಂದು ವೇಳೆ ಬಿಡಿಸಲ್ಪಡದೆ ಹೋದರು ಹಾಗಂದರೆ ಇವರನ್ನು ಬಿಡಿಸಲಿಲ್ಲವಾದರೆ ಬೆಂಕಿ ಆವಿಗೆಯೊಳಗೆ ಸತ್ತು ಹೋಗುವರು ಆ ರೀತಿ ನೀವು ನಮ್ಮನ್ನು ಬಿಡಿಸದೆ ಬೆಂಕಿಯ ಒಳಗೆ ಹಾಕಿ ದಂಡನೆಗೆ ಒಳಪಡಿಸಿದರೂ ನಾವು ಆರಾಧಿಸುವುದಿಲ್ಲ ಅಂದರೆ ಏನರ್ಥ ನೀನು ನನ್ನ ದಂಡಿಸುವಿ ನಾನು ಪುನಃ ಜೀವಂತವಾಗಿ ಬರುವೆನೆ ಯೋಚನೆ ಮಾಡಿ ನೋಡಿ ಅವರಿಗೆ ಬೆಂಕಿ ಒತ್ತಿಕೊಳ್ಳುವುದು ಎನ್ನುವಂತ ಒಂದು ಭಯವಿರಲಿಲ್ಲ ಆದರೆ ಇವತ್ತು ನಾವು ಹೊರಗಡೆ ಹೋಗಿ ಬಂದರೆ ಆ ಸೋಂಕು ನಮ್ಮನ್ನು ಎಲ್ಲಾದರೂ ತಗಲುವುದೋ ಆ ಕ್ರಿಮಿಯು ನಮ್ಮ ಮೇಲೆ ಎಲ್ಲಿ ಬರುವುದೋ ಯಾರಾದರೂ ಕೈ ಕೊಟ್ಟರೆ ನಾವು ಭಯಪಡುತ್ತೇವೆ ಅದು ನ್ಯಾಯವಾದ ಭಯ ಏಕೆಂದರೆ ನಾವು ಶದ್ರಾಕ್ ಮೇಷಾಕ್ ಅಭಿಜ್ಞೆಗೋ ರೀತಿಯಲ್ಲಿ ಇದ್ದರೆ ಮಾತ್ರವೇ ಅದನ್ನು ಎದುರಿಸಬೇಕು ಇಲ್ಲವಾದರೆ ಸುಮ್ಮನೆ ನಮಗೆ ಏಳಲ್ಪಡುವಂಥ ಕಾನೂನುಗಳಿಗೆ ವಿಧಿಯರಾಗಿ ನಡೆಯಬೇಕು ಇದರಲ್ಲೊಂದು ಅದರಲ್ಲೊಂದು ಕೈಯಿಡುವಂಥದ್ದು ಬಹಳ ಡೇಂಜರ್ ಆಗಿ ಮಾರ್ಪಡುವುದು ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು ಕಳೆದ ಬಾರಿ ನಾವು ಭೇಟಿಯಾದಾಗ ದಾನಿಯಲು ಸಂಧಿಸಿದ ಒಂದು ಸವಾಲಾದ ಒಂದು ಪರಿಸ್ಥಿತಿಯನ್ನು ಅದನ್ನು ದಾನಿಯೇರನು ಯಾವ ರೀತಿ ಕೈಗೊಂಡನು ಎಂದು ನೋಡಿದೆವು ಇದು ನಾವು ಸಂಧಿಸಿ ಬರುವಂತಹ ಈ ಕಡೆಯ ಕಾಲಗಳು ಇರುಳಿನ ಕಾಲಗಳು ಸಂಕಟಗಳು ತುಂಬಿರುವ ಕಾಲಗಳಿಗೆ ಒಂದು ಮುನ್ಸೂಚನೆಯಾಗಿರುವಂತದಾಗಿದೆ ಇದರಿಂದಲೇ ನಾವು ಸತ್ಯವಿಧದಲ್ಲಿ ನಮ್ಮ ಮೂಲಪಿತೃಗಳು ಹೇಗೆ ಕೈಗೊಂಡರು ಎಂದು ಓದಿ ನಾವು ತಿಳಿದುಕೊಳ್ಳಬೇಕು ಅವರಿಗೂ ಇದೇ ವಿಧವಾಗಿರುವ ಪರಿಸ್ಥಿತಿಗಳು ಬಂದಿವೆ ಅವರು ಲಾಕ್ಡೌನ್ ಅನ್ನು ಸಂಧಿಸಿದ್ದಾರೆ ಅವರು ಘೋರವಾಗಿರುವಂಥ ನೇಮನಿಷ್ಠೆಗಳನ್ನೇ ಆದು ಬಂದಿದ್ದಾರೆ ಅವರಿಗೂ ಇದೇ ಅನುಭವಗಳು ಬಂದಿವೆ ನಿಮಗೂ ನನಗೂ ಬಂದಿರುವಂಥದ್ದು ಇದು ಹೊಸದಾಗಿ ಅಲ್ಲ ಆದ್ದರಿಂದಲೇ ಸತ್ಯವೇದವನ್ನು ರೆಫರ್ ಮಾಡುತ್ತೇವೆ ಬೈಬಲ್ ಇದರ ಕುರಿತು ಏನು ಹೇಳುತ್ತದೆ ಬೈಬಲ್ನಲ್ಲಿ ಆ ಕಾಲಗಳಲ್ಲಿ ಯಾವ ರೀತಿ ಈ ಕಾರ್ಯಗಳನ್ನು ಅವರು ಎದುರಿಸಿದರು ಯಾವ ರೀತಿ ಅದರಲ್ಲಿ ನಡಕೊಂಡರು ಎಂದು ಹಲವು ಪಾಠಗಳು ಅವುಗಳಿಂದ ನಾವು ಕಲಿತುಕೊಳ್ಳುವುದಕ್ಕಾಗಿ ನಮಗೆ ದಾರಿ ಉಂಟಾಗುತ್ತದೆ ನಾವು ದಾನಯರ್ಣ ಕುರಿತು ನೋಡುವಾಗ ಬಹಳ ಆಶ್ಚರ್ಯವಾಗಿತ್ತು ಇದೇ ರೀತಿ ಒಂದು ಲಾಕ್ಡೌನ್ ಮೂವತ್ತು ದಿನಗಳು ಯಾತಕ್ಕಾಗಿ ಲಾಕ್ಡೌನ್ ಹಾಕಿದರು ಎಂದು ಕೇಳಿದರೆ ದೇವರುಗಳನ್ನು ಆರಾಧಿಸಬಾರದು ಯಾರೂ ಕೂಡ ರಾಜನನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ಆರಾಧನೆ ಮಾಡಬಾರದು ಇದು ಲಾಕ್ಡೌನ್ ತಾನೇ ಆರಾಧನೆಗಳಿಗೆಂದು ಒಂದು ಲಾಕ್ಡೌನ್ ಆ ಲಾಕ್ಡೌನ್ನಲ್ಲಿ ದಾನಿಯಲನ್ನು ಯಾವ ರೀತಿ ನಡೆದುಕೊಂಡನು ಎಂದು ನಾವು ನೋಡಿದೆವು ಆದರೆ ನಮಗೆ ಬಂದಂಥ ಈ ಲಾಕ್ಡೌನ್ನಲ್ಲಿ ಇದೇ ರೀತಿಯಾಗಿಯೇ ಮರೆಯಾಗಿ ದೇವರ ಮಕ್ಕಳು ದೇವರನ್ನು ಆರಾಧನೆ ಮಾಡಬಾರದು ಎಂಬುದಾಗಿ ಇಂಡಿಯಾದಲ್ಲಿ ಮಾತ್ರವಲ್ಲ ಎಲ್ಲಾ ದೇಶಗಳಲ್ಲೂ ಈ ಭಾನುವಾರಗಳಲ್ಲಿ ಆರಾಧನೆ ಮಾಡಬಾರದು ಎಂಬುದಾಗಿ ಪೂರ್ಣ ಲಾಕ್ಡೌನ್ಗಳನ್ನು ತಂದರು ಆರಾಧನೆಗಳನ್ನು ಮುಂದುವರೆದು ನಡೆಸದೇ ರೀತಿಯಲ್ಲಿ ಪರಿಸ್ಥಿತಿಗಳು ಎದುರಾದವು ದೊಡ್ಡ ದೊಡ್ಡ ಕ್ಯಾಂಪೈನ್ಸ್ ದೊಡ್ಡ ದೊಡ್ಡ ಕೂಟಗಳು ನಡೆಸಲ್ಪಡುವುದರಲ್ಲಿ ತಡೆ ಹಿಡಿಯಲ್ಪಟ್ಟಿತು ಹೊರಗೆ ಹೋಗಿ ಸೇವೆ ಮಾಡುವಂಥದ್ದು ನಿಲ್ಲಿಸಲ್ಪಟ್ಟಿತು ಹೌಸ್ ವಿಸಿಟಿಂಗ್ ಮಾಡಲೇಬಾರದು ನಿಯಮಗಳನ್ನು ತಂದರು ಬೀದಿಗಳಲ್ಲಿ ನಿಂತು ಮಾತಾಡಬಾರದು ಸಾಮಾನ್ಯ ಕೂಟಗಳನ್ನು ನಡೆಸಬಾರದು ಯಾಕೆ ಗರಿಗಳ ಹಬ್ಬಗಳ ಕುರಿತು ಆ ದಿನದಲ್ಲಿ ಕೂಡ ಗರಿಗಳನ್ನು ಹಿಡಿದು ಮೆರವಣಿಗೆ ಬರಬಾರದು ಒಂದು ನಿಯಮ ದಿಢೀರಂತ ಒಂದು ನಿಯಮವನ್ನು ತಂದರು ಗರಿಗಳ ಹಬ್ಬದ ದಿನ ಬರುತ್ತದೆ ಗರಿಗಳ ಹಬ್ಬ ಬರುವಾಗ ಕ್ರೈಸ್ತರು ವಾಡಿಕೆಯ ಪ್ರಕಾರ ಅವರು ಏನು ಮಾಡುವರೆಂದರೆ ಗರಿಗಳನ್ನು ಕೈಗಳಲ್ಲಿ ಹಿಡಿದುಕೊಂಡು ಸರಿಯಾದಪ್ಪ ಎನ್ನುವದು ನಂತರ ಪಾರಂಪರ್ಯವ ನಿಜವಾಗಿ ಸತ್ಯವೋಧದಲ್ಲಿ ಅದು ಬರೆಯಲ್ಪಟ್ಟಿದೆಯಾ ಅದಾ ಇದ ಅಂತ ಮಾತಾಡುವುದು ಆಮೇಲೆ ನಾನು ಸಹಜವಾಗಿ ಹೇಳ್ತೀನಿ ನೋಡಿ ನಿಮ್ಮ ವೈರಾಗ್ಯದ ಒಂದು ಅಳೆತೆ ನೀವು ಮಾಡುವಂತ ಒಂದು ಕಾರ್ಯದಲ್ಲಿ ನೀವು ಯಥಾಪ್ರಕಾರ ಮಾಡುವುದರಲ್ಲಿ ಒಂದು ನಿಯಮ ತರುತ್ತಾರೆ ಈ ವರ್ಷ ನೀವು ಅದನ್ನು ಕೊಂಡಾಡಬಾರದು ಏಕೆಂದರೆ ಅದರಿಂದ ರೋಗಗಳು ಹರಡುವುದಕ್ಕೆ ಒಂದು ಅವಕಾಶವಿದೆ ಆ ನಿಯಮಗಳ ಕುರಿತಾಗಿ ಮೇಲಾದ ಹಂತಗಳಲ್ಲಿ ಮಾತಾಡುತ್ತಿರುವಾಗಲೇ ಇಲ್ಲಿ ಕೆಳಗಿರುವ ಬೋಧಕರು ಅಯ್ಯನವರುಗಳೆಲ್ಲ ತಮ್ಮ ಸಭೆಗಳಿಗೆ ಸುತ್ತೋಲಿಕೆಯನ್ನು ಕಳಿಸಿದರು ಈ ವರ್ಷ ನಾವು ಈ ಬಾರಿ ಗರಿಗಳ ಹಬ್ಬವನ್ನು ಆಚರಿಸುವುದಿಲ್ಲ ಅದನ್ನು ಸಭೆಯ ಒಳಗೆ ಕೊಂಡಾಡಲಿದ್ದೇವೆ ಕೈಗಳಲ್ಲಿ ಗರಿಗಳನ್ನು ಹಿಡಿದುಕೊಂಡವರಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಹಾಗೆ ಮನೆ ಹೋಗಲಿದ್ದೇವೆ ಆ ಮೆರವಣಿಗೆ ಹೋಗುವುದು ಹೊರಗೆ ಇವೆಲ್ಲವನ್ನು ನಿಲ್ಲಿಸಲಿದ್ದೇವೆ ಪುನಃ ನಾನು ಹೇಳ್ತಿದ್ದೀನಿ ಈ ಮೆರವಣಿಗೆ ಬರುವುದು ವಾಕ್ಯದ ಪ್ರಕಾರ ಸುರೆಯ ತಪ್ಪಾ ಆ ಎನ್ನುವಂತ ವಿವಾದದ ಒಳಗೆ ಪಂಚಾಯಿತಿ ಒಳಗೆ ಬರಲಿಲ್ಲ ಆದರೆ ನೀವು ಯಥಾಪ್ರಕಾರ ಮಾಡುವಂತಹ ಒಂದು ಕಾರ್ಯದಲ್ಲಿ ತಡೆ ಉಂಟಾದಾಗ ನೀವು ಅದನ್ನು ಯಾವ ರೀತಿ ಎದುರುಗೊಳ್ಳುತ್ತಿದ್ದೀರಾ ಎನ್ನುವುದನ್ನು ಸೂಚಿಸುವುದಕ್ಕಾಗಿ ಇದನ್ನು ಹೇಳುತ್ತಿದ್ದೇನೆ ಆಗ ಈ ರೀತಿಯಾಗಿ ಮಾಡಲ್ಪಟ್ಟಿತು ನಾವು ಅದನ್ನು ಅಂಗೀಕರಿಸಿಕೊಂಡೆವು ಭಾನುವಾರಗಳಲ್ಲಿ ಪರಿಪೂರ್ಣ ಲಾಕ್ಡೌನ್ ಎಂದು ಹೇಳಿದರು ಅದನ್ನು ನಾವು ಸ್ವೀಕರಿಸಿದೆವು ಕೆಲವು ಕಡೆ ಶುಕ್ರವಾರಗಳಲ್ಲಿ ಬದಲಾಯಿಸಿ ಇಟ್ಟರು ಆರಾಧನೆ ಮಾಡೋಣ ಅಂತ ಹೇಳಿದ್ರು ಇನ್ನು ಕೆಲವರು ಆನ್ಲೈನ್ನಲ್ಲಿ ಆರಾಧನೆಯನ್ನು ಮಾಡಿದರು ಅಥವಾ ಪೂರ್ಣ ಲಾಕ್ಡೌನ್ ಇದೆ ಜನಗಳು ಕೂಡಿ ಬರುವುದು ತಪ್ಪು ಎಂಬುದಾಗಿ ಹೇಳುವ ಸಂದರ್ಭದಲ್ಲಿ ಮನೆಯಲ್ಲಿದ್ದೇ ಆರಾಧನೆ ಮಾಡಿದರು ಅಲ್ಲಿಂದ ಬೋಧಕರು ಆನ್ಲೈನ್ನಲ್ಲೇ ಆರಾಧನೆಯನ್ನು ನಡೆಸಿದರು ಆನ್ಲೈನ್ನಲ್ಲೇ ನಾವು ಕಾಣಿಕೆ ಸಮರ್ಪಿಸಿದೆವು ಆರಾಧನೆ ಮಾಡಿದೆವು ಅದಕ್ಕೆ ತಕ್ಕ ಹಾಗೆ ನಾವು ನಮ್ಮ ಮಾರ್ಗಗಳನ್ನು ಕ್ರಮಪಡಿಸಿಕೊಂಡೆವು ಏಕೆಂದರೆ ನಮಗೆ ಗೊತ್ತು ನಾವು ಈ ರೀತಿ ಎದುರಿಸಿ ದಾನಿಯರಣ ಹಾಗೆ ನಾವು ನಿಂತು ನಮ್ಮನ್ನು ಸಿಂಹದ ಗವಿಯೊಳಗೆ ಹಾಕಿದರೆ ನಮ್ಮನ್ನು ಕಾಪಾಡುವುದಕ್ಕೆ ದೂತನು ಬರುವುದಿಲ್ಲವೆಂದು ನಮಗೆ ಚೆನ್ನಾಗ್ ಗೊತ್ತು ಆ ರೀತಿ ಗೊತ್ತು ಅಂತ ಹೇಳಿದರೆ ನಾವು ಸಹಕರಿಸುವುದೇ ಬುದ್ಧಿವಂತಿಕೆ ಅಂತ ಹೇಳ್ತೀನಿ ನಾನು ಏನ್ಮಾಡೋದು ಕರ್ತನ ಬಳಿಯಿಂದ ಒತ್ತಾಸ ಇಲ್ಲದಿದ್ದರೆ ನಾವೇನ್ ಮಾಡೋದು ಹ್ಮ್ ಊರಿನೊಂದಿಗೆ ಹೊಂದಿಕೊಂಡೇ ಹೋಗಬೇಕು ಕರ್ತನಿಂದ ಒತ್ತಾಸ ಸಿಗುವುದಿಲ್ಲ ಕಣ್ರಿ ನೀವೇಳಿ ಈ ದಾನಿಯಲನ್ನು ಒಬ್ಬ ದ್ರೋಹ ಮಾಡಿದವನಾಗಿದ್ದು ದೇವರನ್ನು ಆರಾಧನೆ ಮಾಡದವನಾಗಿದ್ದು ಲಂಚ ಪಡೆಯುವ ಒಬ್ಬ ಅಧಿಕಾರಿಯಾಗಿದ್ದು ಹೊರಗೆ ಮಾತ್ರ ಪ್ರಾರ್ಥನೆ ಮಾಡುತ್ತಿದ್ದು ಹೊರಗಡೆ ಮಾತ್ರ ಪ್ರಾರ್ಥನೆ ಮೂರಾವರ್ತಿ ಅವರು ಪ್ರಾರ್ಥಿಸುತ್ತಿದ್ದು ಈ ಆಜ್ಞೆಗೆ ವಿರುದ್ಧವಾಗಿ ಅವರು ಹೋರಾಡಿದರೆ ಅವರನ್ನಿಡಿದು ಒಳಗೆ ಹಾಕಿದರೆ ಒಬ್ಬ ದೂತನು ಬರುವನೆಂದು ಭಾವಿಸುತ್ತೀರಾ ನೀವು ಹಾಗಾದರೆ ಅದು ನಮಗೆ ಗೊತ್ತು ನಮ್ಮ ಜೀವನ ನಮಗೆ ಹೇಳುತ್ತದೆ ರೈಟೆ ಸಭೆಗೆ ಹೋಗುತ್ತೇವೆ ಅಲ್ಲೆಲುಯ್ಯ ಘೋಷಣೆ ಹಾಕುತ್ತೇವೆ ಧ್ವನಿ ಎತ್ತುತ್ತೇವೆ ಸೇವೆ ಮಾಡುತ್ತೇವೆ ಹ್ಮ್ ಅನ್ಯ ಭಾಷೆ ಮಾತಾಡ್ತೀವಿ ಆದರೆ ನಮಗೊಂದು ಅಪಾಯ ಎಂದು ಬರುವಾಗ ಕರ್ತನು ಈ ರೀತಿ ವಿಶೇಷವಾಗಿ ಕೇರ್ ತೆಗೆದುಕೊಳ್ಳುತ್ತಾರಾ ಹಾಗಂತ ನಮಗೆ ಗೊತ್ತು ಕೇರ್ ಮಾಡುವುದಿಲ್ಲ ಅಂತ ಗೊತ್ತು ಏಕೆಂದರೆ ದಾನಿಯಲನ ರೀತಿಯಲ್ಲಿ ನಾವು ನಿರ್ಮಲರಾಗಿ ದೇವರ ಮುಂದೆ ಕಂಡುಬರಲಿಲ್ಲವೆಂದು ಯಾರೂ ಹೇಳುವುದು ಬೇಕಾಗಿಲ್ಲ ನಮ್ಮ ಮನಸ್ಸೇ ನಮಗೆ ಹೇಳುವಂಥದ್ದಾಗಿದೆ ನಾವು ಯಾವ ಮಾತ್ರಕ್ಕೂ ನೀತಿಯನ್ನು ಅನುಸರಿಸಲಿಲ್ಲ ಎನ್ನುವಂಥದ್ದು ನಮ್ಮ ಮನವೇ ನಮಗೆ ಹೇಳುವಂಥದ್ದಾಗಿದೆ ನಾವು ದೇವರ ವಿಷಯದಲ್ಲಿ ಪೂರ್ಣ ಮನಸ್ಸಿನಿಂದ ವೈರಾಗ್ಯವನ್ನು ಸಾಧಿಸಲಿಲ್ಲವೆಂದು ನಮ್ಮ ಮನಸ್ಸೇ ನಮಗೆ ಹೇಳುವಂಥದ್ದಾಗಿದೆ ನಾವು ದೇವರನ್ನು ನಂಬಿದ್ದೇವೆ ಎಂಬುದಾಗಿ ಹೊರಗಡೆ ಮಾತ್ರ ಹೇಳುತ್ತೇವೆ ವಿನಃ ನಿಜವಾದ ನಂಬಿಕೆ ನಮ್ಮಲ್ಲಿ ಇಲ್ಲ ಎಂಬುದಾಗಿ ನಮ್ಮ ಮನವೇ ನಮಗೆ ಸಾಕ್ಷಿಯನ್ನು ಕೊಡುವಂತದಾಗಿದೆ ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಟ್ಟು ದೇವರ ಮೇಲೆ ವೈರಾಗ್ಯವನ್ನಿಟ್ಟು ಯಾವ ಸ್ಥಿತಿಯಲ್ಲಿಯೂ ನಾವು ಕರ್ತನಿಗೆ ಮಾಡುವಂತಹ ಕಾರ್ಯಗಳನ್ನು ಕರ್ತವ್ಯಗಳನ್ನು ಮೀರುವುದಿಲ್ಲವೆಂದು ವೈರಾಗ್ಯವಾಗಿ ಇರುವಂಥ ನಡವಳಿಕೆ ನಮ್ಮಲ್ಲಿ ಇಲ್ಲ ಎನ್ನುವಂಥದ್ದು ನಮ್ಮ ಮನಸ್ಸೇ ನಮಗೆ ಏಳುವಂಥದ್ದಾಗಿದೆ ನೀವು ಚೆನ್ನಾಗಿ ಯೋಚನೆ ಮಾಡಿ ನೋಡಿದರೆ ಈಗ ನಡೆದ ಲಾಕ್ಡೌನ್ನಲ್ಲಿ ಮಾತ್ರವಲ್ಲ ಹಿಂದೆ ನೀವು ತಿರುಗಿ ನೋಡುವುದಾದರೆ ಯಾವ ಯಾವ ಸ್ಥಳದಲ್ಲೆಲ್ಲ ನೀವು ಕಾಂಪ್ರಮೈಸ್ ಮಾಡಿ ಓದಿರಿ ಎಂಬುದಾಗಿ ಯೋಚನೆ ಮಾಡಿ ನೋಡಿರಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿಯೂ ನಿಮ್ಮ ಸೇವೆಗಳಲ್ಲಿಯೂ ನಿಮ್ಮ ಕುಟುಂಬ ಜೀವಿತದಲ್ಲೂ ನಿಮ್ಮ ನಂಬಿಕೆಯ ಜೀವನದಲ್ಲೂ ಯಾವ ಯಾವ ಸ್ಥಳಗಳಲ್ಲಿ ಎಲ್ಲ ನೀವು ಪರಿಸ್ಥಿತಿಗಳಿಗೆ ಒಳಗಾಗಿ ಓದಿರಿ ಅಂತ ಯೋಚನೆ ಮಾಡಿ ನೋಡಿ ಇದೇ ರೀತಿ ನಾವು ಹೊಂದಿಕೊಂಡು ಹೊಂದಿಕೊಂಡು ನಾವು ಹೋಗುತ್ತಿರಲು ಒಂದು ದೊಡ್ಡ ಸಮಸ್ಯೆ ಬರುವಾಗ ಏನು ಮಾತಾಡದೆ ಸುಮ್ಮನೆ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥದ್ದೇ ಒಳ್ಳೆಯದೆಂದು ನಿಮ್ಮ ಮನಸ್ಸು ಹೇಳುವುದು ಎಲ್ಲದರಲ್ಲೂ ಇದನ್ನ ನಾವು ನೋಡಿದೀವಲ್ವಾ ಒಂದು ಸಮಸ್ಯೆ ಬರುತ್ತೆ ಲಂಚ ಕೊಡೋಣ ಸರಿ ಕೊಟ್ಬಿಡೋಣ ನೋಡಿರತ್ತಾನೆ ನಾವು ನಿಲ್ಲಕ್ಕಾಗ್ತಿಲ್ವಲ್ಲ ಧೈರ್ಯವಾಗಿ ಯಾವುದಾದ್ರೂ ಒಂದು ಕಾರ್ಯವನ್ನು ಬೇಗ ಮಾಡಿ ಮುಗಿಸೋಣ ಈ ರೀತಿ ನಾವು ಮಾಡ್ತೀವಲ್ಲವೇ ಅದೇ ರೀತಿ ನೋಡಿ ಯಾವುದಾದ್ರೂ ಅವಸರದ ಒಂದು ಕೆಲಸವಿದ್ದರೆ ಆರಾಧನೆಯನ್ನು ಬಿಟ್ಟು ನಾವು ಹೋಗುತ್ತೀವಲ್ಲವೇ ಅದು ನಮಗೆ ಸಹಜವಾದದ್ದು ತಾನೆ ಆರಾಧನೆಗೆ ಬರದೇ ಇವತ್ತೊಂದು ಮುಖ್ಯವಾಗಿರುವ ಮದುವೆಯೂ ಇದೆ ಇವತ್ತು ಚರ್ಚೆಗೆ ಬರಕ್ಕಾಗಲ್ಲ ಅಂತ ನಾವು ಬಿಟ್ಟು ಹೋಗುತ್ತೇವಲ್ಲವೇ ಅದು ನಮ್ಮ ಅಭ್ಯಾಸವಲ್ಲವೇ ಇವತ್ತು ಆಫೀಸ್ನಲ್ಲಿ ಒಂದು ಮುಖ್ಯವಾಗಿರುವ ಕೆಲಸವಿದೆ ಹಾಗಾಗಿ ಇವತ್ತು ಆರದನೆಗೆ ಬರಕ್ಕಾಗಲ್ಲ ಮುಂದಿನ ವಾರ ಬರ್ತೀನಿ ಅಂತ ಆ ರೀತಿ ನಾವು ಹೋಗಿದ್ದೇವಲ್ಲವೇ ಸ್ಕೂಲ್ನಲ್ಲಿ ನಮಗೆ ಬಹು ಮುಖ್ಯವಾಗಿರುವಂಥ ಪರೀಕ್ಷೆ ಇದೆ ಅದಕ್ಕೆ ಪ್ರಿಪೇರ್ ಮಾಡಬೇಕು ಅದಕ್ಕೆ ಭಾನುವಾರ ನಾನು ಸಭೆಗೆ ಬರುವುದಕ್ಕಾಗುವುದಿಲ್ಲ ಹೆತ್ತವರೇ ನಿಮ್ಮ ಮಕ್ಕಳಿಗೆ ನೀವು ಹೇಳಿಕೊಟ್ಟು ಪರೀಕ್ಷೆ ಕಾಲವೆಲ್ಲ ಮುಗಿದ ನಂತರ ಸಭೆಗಳಿಗೆ ಹೋಗೋಣ ಹಾಗಂತ ಹೇಳುವುದು ನಮಗೆ ಅಭ್ಯಾಸವಿರುವುದು ತಾನೆ ಈ ರೀತಿ ಇರಬೇಕಾದರೆ ಹೇಗೆ ನಾವು ಇಂಥ ಕಾಲಗಳು ಬರುವಾಗ ಎದುರಿಸಲು ಧೈರ್ಯವು ಬರುತ್ತದೆ ನಾವು ಎಲ್ಲವನ್ನೂ ಸುಲಭವಾಗಿ ಅಂಕುಡೊಂಕುಗಳಿಂದ ಮೇಲೆ ಕರೆಹೊಂದದೆ ಮೇಲೆ ಗಾಯಪಡದೆ ಹಾಗೆ ತಪ್ಪಿಸಿಕೊಂಡು ಓಡಬೇಕು ಎಂದು ಜಾರಿಕೊಳ್ಳುವ ಒಂದು ಗುಂಪಿನವರಾಗಿ ನಾವು ಇರುವಾಗ ನಾವು ಹೀಗೆ ವಿಧಿಯರಾಗಿ ಹೋಗುವಂಥದ್ದೇ ನಮಗೆ ಸಾಧ್ಯ ದಾನಿಯರನ್ನು ಹಾಗೆ ಎದುರಿಸಲಾಗುವುದಿಲ್ಲ ಏಕೆಂದರೆ ನಮ್ಮ ಬಲ ಗೊತ್ತಿಲ್ಲದೆ ನೀವು ಪಾಡಿಗೆ ನೀವು ಎದುರಿಸಿ ನಿಂತವರಾಗಿ ನಿಮ್ಮ ಮೇಲೆ ಅಪರಾಧಗಳು ನಿಮ್ಮಲ್ಲಿ ನಂಬಿಕೆಯ ಕೊರತೆ ಇದ್ದು ಏನೋ ಹೇಳಿದ್ರಲ್ಲ ಅಂತ ನೀವು ಎದುರಿಸಿ ನಿಂತು ಈ ರೀತಿ ಸಿಂಹದ ಗವಿಯಲ್ಲಿ ಹಾಕಿದಂತೆ ದಂಡನೆಯನ್ನು ವಿಧಿಸಿದರೆ ನಿಮ್ಮನ್ನು ಕಾಪಾಡುವುದಕ್ಕೆ ಒಬ್ಬ ದೂತನ್ನು ಬರುವನಾ ಎಂದು ನೀವೇ ಉತ್ತರ ಕೊಡಬೇಕು ನಾನು ದೇವರಿಗಾಗಿ ವೈರಾಗ್ಯ ಸಾಧಿಸಿ ನಿಂತರೆ ಅದನ್ನು ಅಂಗೀಕರಿಸಿಕೊಳ್ಳುವನು ಸ್ವೀಕರಿಸುವನು ಅಥವಾ ನಮ್ಮನ್ನು ತಪ್ಪಿಸುವುದಕ್ಕೆ ಒಬ್ಬ ದೂತನನ್ನು ಕಳುಹಿಸುವ ಎಂದು ಧೈರ್ಯ ನಿಮಗೆ ಇದ್ದರೆ ತಾನೆ ಎದುರಿಸಿ ನಿಲ್ಲಲು ಸಾಧ್ಯ ಹಾಗಾದರೆ ಈ ಕಾಲವು ನಮಗೆ ಏನನ್ನು ತೋರಿಸುತ್ತದೆ ಆ ಧೈರ್ಯ ನಮಗೆ ಇಲ್ಲ ಎಂಬುದಾಗಿ ತೋರಿಸುತ್ತದೆ ಆ ನಂಬಿಕೆ ನಮ್ಮಲ್ಲಿ ಇಲ್ಲ ಎಂಬುದಾಗಿ ತೋರಿಸುತ್ತದೆ ಹಾಗಾದರೆ ಇನ್ನು ಮುಂದೆ ಬರುವ ಕಾಲದಲ್ಲಿಯೂ ಇದೇ ವಿಧವಾಗಿರುವ ಸ್ಥಿತಿಯಲ್ಲಿ ನೀವು ಮುಂದುವರೆದಿದ್ದರೆ ಬರುವ ಪ್ರತಿ ಸ್ಥಿತಿಗಳಲ್ಲಿಯೂ ಕರ್ತನನ್ನು ಹೀಗೆ ಬಿಟ್ಟುಕೊಡುವಿರಿ ದೇವರ ವಿಷಯಗಳನ್ನು ವಾಡಿಕೆಗಳನ್ನು ನೀವು ಬಿಟ್ಟುಕೊಡುವಿರಿ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವಿರಿ ನೀವು ಏನು ಮಾಡುವಿರಿ ಎಂಬುದಾಗಿ ನೀವು ತೀರ್ಮಾನಿಸಬೇಕು ಬರುವ ಸ್ಥಿತಿಯನ್ನು ನೋಡುವುದಾದರೆ ದಾನಿಯಲ್ ರೀತಿ ನಮ್ಮಿಂದ ನಿಲ್ಲಲಾಗುತ್ತಿಲ್ಲ ಆ ವೈರಾಗ್ಯ ತೋರಿಸಲಾಗಲಿಲ್ಲ ಏಕೆಂದರೆ ನಮ್ಮ ಜೀವಿತದ ಇಷ್ಟೊಂದು ಕೊರತೆಗಳುಂಟು ನಮ್ಮಿಂದ ಆಗ್ಲಿಲ್ಲ ಅದು ನಾವು ಆ ಪರಿಸ್ಥಿತಿಯೊಂದಿಗೆ ಹೊಂದಿಕೊಳ್ಳುತ್ತೇವೆ ಈ ರೀತಿಯೇನ್ ಮುಂದೆ ನೀವು ಇರುವೀರಾ ಕಡಿಯ ಕಾಲದ ಸೇವಕರು ಬರುತ್ತಾರೆ ಅಂತ ಹೇಳ್ತೀವಲ್ವಾ ಕಡಿಯ ಕಾಲದ ಸೇವೆ ಬರುತ್ತೆ ಅಂತ ಹೇಳ್ತೀವಲ್ವಾ ಕಡಿಯ ಕಾಲದ ಸಂಕಟಗಳು ಉಪದ್ರವಗಳು ತುಂಬಲ್ಪಟ್ಟಿರುವುದು ಅಂತೇಳ್ತೀವಲ್ವಾ ನೀವು ಇದೇ ಸ್ಥಿತಿಯಲ್ಲಿಯೇ ಮುಂದುವರಿಯುವಿರಾ ಇದು ಆರಂಭ ಇನ್ನು ಮುಂದೆ ಬರುವಂಥವಗಳು ಇನ್ನು ಅಧಿಕವಾಗಿರುವುದು ಎಲ್ಲ ನಿಮ್ಮನ್ನು ಗನ್ ಪಾಯಿಂಟ್ನಲ್ಲಿ ಹಿಡಿದು ನಿಲ್ಲಿಸಿ ನೀವು ಈ ಮುದ್ರೆಯನ್ನು ಹಾಕಿಕೊಳ್ಳಬೇಕು ಅಂತ ಹೇಳ್ತಾರಲ್ಲ ಅವಾಗೇನು ಮಾಡ್ತೀರಾ ಎಲ್ಲೂ ದೇವರನ್ನು ಆರಾಧಿಸುವಂತ ಧ್ವನಿಯೇ ಕೇಳಿಸಬಾರದು ಎಂದು ಹೇಳುತ್ತಾರಲ್ಲ ಆಗ ನೀವು ಏನು ಮಾಡುತ್ತೀರಾ ಅಂತಿಕ್ರಿಸ್ತನ ಆಳ್ವಿಕೆ ಬರುವಾಗ ಸಾಮಾನ್ಯವಾಗಿ ಎಲ್ಲರೂ ಬಾಧೆಗೆ ಒಳಗಾಗುತ್ತಿದ್ದಾರೆ ಎಂದು ಕಂಡುಬಂದರು ಅವರ ನೇರೆದುರಾಗಿರುವ ವಿರೋಧಿ ಕರ್ತನ ಮಕ್ಕಳೇ ಆಗ ನಿಮ್ಮನ್ನು ಗುರಿಯಿಟ್ಟು ಎದುರಿಸುವನಲ್ಲವೇ ಅವಾಗ ನೀವೇನ್ಮಾಡ್ತೀರಾ ಹೊಂದಿಕೊಂಡು ಹೋಗುತ್ತೀರಾ ಅವನು ಹೇಳುವಂತಹ ನಿಯಮಗಳಿಗೆ ನೀವು ವಿಧಿಯರಾಗಿ ಹೋಗುತ್ತೀರಾ ಹ್ಮ್ ಇದು ಒಂದೇ ಅಲ್ವಾ ಈ ರೀತಿ ಇನ್ನೂ ಅನೇಕ ಉಂಟಲ್ಲವೇ ಬಹಳ ದಿನಗಳು ಇನ್ನು ಮುಂದೆ ಅಲೆಯಲೆಯಾಗಿ ಅದು ಬರುವುದಲ್ಲವೇ ಒಂದು ದೊಡ್ಡ ಪಟ್ಟಿಯನ್ನೇ ಓದಿದೆನಲ್ಲವೇ ಕಡೆಯ ಕಾಲ ಹೇಗಿರುವುದೆಂದು ಕರ್ತನ ಸತ್ಯವೇದ ಹೇಳುತ್ತದೆ ಎಷ್ಟು ವಿಷಯಗಳನ್ನೇಳಿತು ಇವೆಲ್ಲವನ್ನು ನೀವು ಯಾವ ರೀತಿ ಎದುರಿಸಲಿದ್ದೀರಾ ನೀವು ಎಂದರೆ ನಿಮ್ಮನ್ನು ಕುರಿತು ಮಾತ್ರ ಹೇಳುತ್ತಿಲ್ಲ ನಿಮ್ಮಲ್ಲಿ ಒಬ್ಬನಾಗಿ ನನ್ನನ್ನು ಸೇರಿಸಿಕೊಂಡೇ ಹೇಳುತ್ತಿದ್ದೇನೆ ನಾವು ಧ್ಯಾನಿಸುತ್ತಿದ್ದೇವಷ್ಟೇ ನಾವು ಹೇಗೆ ಇದನ್ನು ದಾಟಿ ಹೋಗಲಿದ್ದೇವೆ ಯೋಚನೆ ಮಾಡಿ ನೋಡಿ ಇದೇ ರೀತಿ ಮುಂದುವರಿಯಲಿದ್ದೇವಾ ಹಾಗಾದರೆ ಮಾಡ್ಬೇಕಯ್ಯ ನಾವು ಈಗಲೇ ನಮಗೆ ಬಲಹೀನತೆ ಎಂದು ಗೊತ್ತಾಗಿದೆ ಅಲ್ಲವೇ ಅದನ್ನು ಬಲಪಡಿಸುವುದಕ್ಕೆ ಪ್ರಯತ್ನ ಮಾಡಬೇಕು ಈ ಬಲವು ನಮ್ಮೊಳಗೆ ಯಾವಾಗ ಅದು ಬರುವಂಥದ್ದು ಪರಿಸ್ಥಿತಿಗಳನ್ನು ಎದುರಿಸುವಂಥ ಬಲ ಯಾವಾಗ ಬರುವುದು ಎಂದು ಕೇಳಿದರೆ ಒಂದು ದೇವರ ಮೇಲೆ ನಿಮ್ಮ ವೈರಾಗ್ಯವನ್ನು ನೀವು ಅಧಿಕರಿಸಿಕೊಳ್ಳಬೇಕು ಯಾವ ಪರಿಸ್ಥಿತಿಯಲ್ಲಿಯೂ ನಾನು ಕರ್ತನ ಕಾರ್ಯವನ್ನು ಬಿಟ್ಟೇ ಕೊಡುವುದಿಲ್ಲ ಹಾಗೆ ಎಲ್ಲ ವಿಷಯದಲ್ಲೂ ಇದ್ದರೆ ಮಾತ್ರವೇ ಈ ರೀತಿ ಒಂದು ದೊಡ್ಡ ವಿಷಯ ಬರುವಾಗ ನೀವು ಸುಲಭವಾಗಿ ನಿಲ್ಲಬಹುದು ದಾನಿಯಲನನ್ನು ನೋಡಿ ನೀವು ದಾನಿಯಲ್ ಪಕ್ಷದಿಂದ ಈ ವಾಕ್ಯಗಳನ್ನು ಒಂದು ವೇಳೆ ಓದಿ ನೋಡಿ ರಾಜನೇ ಕಳವಳಪಟ್ಟ ದಾನಿಯಲ್ ಆ ರೀತಿ ಇದ್ನ ನೋಡಿ ಅವರು ಸರ್ವಸಾಧಾರಣವಾಗಿ ಅವರ ಪಾಡಿಗವರಿದ್ದರೆಲ್ಲಪ್ಪ ಹೋಗ್ಬೇಕು ಈ ಸ್ಥಳದಲ್ಲಿ ಸಿಂಹಗಳಿರುವಂಥ ಗವಿ ಇದೆ ಬನ್ನಿರಿ ಬಂಡಿಯ ಮೇಲೆ ಮುದ್ರೆ ಏನು ಪರವಾಗಿಲ್ಲಪ್ಪ ಸಮಯ ಆಯಿತು ನನ್ನ ಒಳಗೆ ಹಾಕಿ ಎಂದು ಹೇಳಿ ಅದನ್ನು ಬಹು ಲಘುವಾಗಿ ತೆಗೆದುಕೊಂಡರು ರೀತಿ ಸಾಧ್ಯ ಯೋಚನೆ ಮಾಡಿ ನೋಡಿ ರಾಜತಾನೆ ಕಳವಳದಲ್ಲಿದ್ದ ಜನಗಳು ತಾನೇ ಅದನ್ನು ನೋಡಿ ಕೆಲವರು ಕಳವಳಪಟ್ಟರು ದಾನಿಯರನಲ್ಲಿ ಗೊಂದಲ ಇರಲಿಲ್ವಲ್ಲ ಆಗ ಏನ್ ಮಾಡ್ಬೇಕೆಂದರೆ ಆ ವೈರಾಗ್ಯವನ್ನು ಆ ಒಂದು ಬಲವನ್ನು ನಾವು ಈಗಲೇ ಬೆಳೆಸಿಕೊಳ್ಳಬೇಕು ಒಂದು ಪರೀಕ್ಷೆ ಬರುವಾಗ ನಮಗೆ ಗೊತ್ತಾಗುತ್ತದೆ ಮೊಟ್ಟ ಮೊದಲು ಒಂದು ಪರೀಕ್ಷೆ ಬರುವಾಗ ನಮಗೆ ಚೆನ್ನಾಗಿ ಗೊತ್ತಾಗುತ್ತದೆ ನಾವು ಎಲ್ಲಿ ವೀಕ್ ಆಗಿದ್ದೀವಿ ಅಂತ ನಾನು ಸ್ಕೂಲ್ನಲ್ಲಿ ವ್ಯಾಸಂಗ ಮಾಡುವಾಗ ನಾವು ಓದುವಾಗ ಎಲೆಕ್ಟಿವ್ಸ್ ಎಂಬುದಾಗಿ ಒಂದು ಕಾರ್ಯ ಇಟ್ಟಿರುವರು ನಾವಾಗಿ ಒಂದು ಪಾಠವನ್ನು ಆಯ್ಕೆ ಮಾಡಿ ಓದಬಹುದು ಹತ್ತನೇ ತರಗತಿಯಲ್ಲಾಗಲಿ ಹನ್ನೊಂದನೇ ತರಗತಿಯಲ್ಲಾಗಲಿ ಈ ಎಲೆಕ್ಟಿವ್ಸ್ ಪಾಠವನ್ನು ವಿಶೇಷವಾಗಿ ಓದಬೇಕು ಆ ಕಾಲದಲ್ಲಿ ಆಗ ಸ್ಕೂಲಿನ ಕಡೆಯ ವ್ಯಾಸಂಗ ಎನ್ನುವಂಥದ್ದು ಹನ್ನೊಂದನೇ ತರಗತಿ ಹನ್ನೆರಡನೇ ತರಗತಿ ಅಂತಿರಲಿಲ್ಲ ಪ್ಲಸ್ ಟೂ ಇರಲಿಲ್ಲ ನಾನು ಓದಿದ ಕಾಲದಲ್ಲಿ ಆ ಎಲೆಕ್ಟಿವ್ಸ್ ತಗೋಬೇಕು ನನಗೆ ಏನೇ ಮಾಡಿದರೂ ಗಣಿತ ಬರ್ತಾ ಇರಲಿಲ್ಲ ಆ ದಿನಗಳಲ್ಲಿ ಆಗ ಆದರೆ ನನ್ನ ಸ್ನೇಹಿತರು ನನ್ನ ಬಹಳ ಕ್ಲೋಸ್ ಫ್ರೆಂಡ್ಸ್ ಎಲ್ಲರೂ ಅವರು ಗಣಿತವನ್ನು ಆಯ್ಕೆ ಮಾಡಿಕೊಂಡರು ಗಣಿತದಲ್ಲೂ ಅಲ್ಜಿಬ್ರಾ ಜಾಮಿಟ್ರಿ ಎಂಬುದಾಗಿ ಒಂದು ಉಂಟು ಆ ಪಾಠಗಳನ್ನು ಆಯ್ಕೆ ಮಾಡಿಕೊಂಡರು ಅವರೆಲ್ಲ ನನ್ನ ಬಳಿ ಹೇಳಿದರು ಹೇಗಾದರೂ ನೀನು ಕೂಡ ಆ ಕ್ಲಾಸ್ಗೆ ಬಂದ್ಬಿಡಪ್ಪ ನಮ್ಮ ಫ್ರೆಂಡ್ಶಿಪ್ ಎಲ್ಲ ಅದು ಬಿಟ್ಟು ಹೋಗಬಾರದು ನಾವೆಲ್ಲ ಏಳು ಎಂಟು ತರಗತಿಗಳಿಂದ ಒಟ್ಟಿಗೆ ಓದ್ತಾ ಇದ್ದೀವಿ ಈ ಎಲೆಕ್ಟಿವ್ಸ್ ಬಂದು ನಮ್ಮ ಪ್ರೀತಿಯನ್ನು ನಮ್ಮ ಸ್ನೇಹವನ್ನು ಬೇರ್ಪಡಿಸಬಾರದು ಅಂತ ಹೇಳಿದ್ರೆ ನಾನು ಅದಕ್ಕಿಂತ ಬಹಳ ಸೆಂಟಿಮೆಂಟ್ ಆಗಿ ನೋಡಿ ಎಂತನೇ ಆಗುತ್ತೆ ನೋಡೇ ಬಿಡೋಣ ಅಂತ ಹೇಳಿ ಎಲೆಕ್ಟಿವ್ಸ್ ತಗೊಂಡೆ ಅಲ್ಜಿಬ್ರಾ ಜಾಮಿಟ್ರಿ ತಗೊಂಡೆ ಅದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಬಹಳ ಸಂತೋಷವಾಗಿತ್ತು ಆ ದಿನಗಳಲ್ಲಿ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಎಕ್ಸಾಮ್ ಇರ್ತಿರ್ಲಿಲ್ಲ ಒಂದು ಎರಡು ತಿಂಗಳು ಮೂರು ತಿಂಗಳಿಗೊಮ್ಮೆ ಇರ್ತಿತ್ತು ಮೊದಲ ಪರೀಕ್ಷೆ ಬಂತು ನೀವು ನಂಬುವುದಿಲ್ಲ ಅಲ್ಜಿಬ್ರಾ ಜಾಮಿಟ್ರಿಯಲ್ಲಿ ಇಪ್ಪತ್ತಿಗೆ ಒಂದೇ ಒಂದ್ ಮಾರ್ಕ್ ಇಪ್ಪತ್ ಮಾರ್ಕ್ಸ್ಗೆ ಆ ಪರೀಕ್ಷೆ ಇಡುತ್ತಾರೆ ಒಂದ್ ಮಾರ್ಕ್ ಅಷ್ಟೇ ನನ್ನ ಶಿಕ್ಷಕರು ಕರೆದು ಹೇಳಿದರು ಅವರು ಏನು ಹೇಳಿದರೆಂದರೆ ಇಪ್ಪತ್ತಿಗೆ ಒಂದು ಎಂದರೆ ನೂರಕ್ಕೆ ಐದು ಮಾರ್ಕ್ಸ್ ಅಷ್ಟೇ ನೂರಕ್ಕೆ ಐದು ಮಾರ್ಕ್ಸ್ ಅಷ್ಟೇ ತೆಗೆದಿದೆಯಾ ನೀನು ಮುಂದುವರೆದು ಕಸ ಇಲಿಕ್ಕೆ ಸಾಧ್ಯನಾ ಇದೇ ಮಾತು ಹೀಗೇ ಹೇಳಿದರು ನಿನ್ನಿಂದ ಇದರಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯವಾ ಎಂಬುದಾಗಿ ನೋಡು ಆಗ್ಲಿಲ್ಲ ಅಂದ್ರೆ ಇವಾಗಲೇ ಹೇಳು ನಾನು ನನಗೆ ಎಲೆಕ್ಟಿವ್ಸನ್ನು ಬದಲಾಯಿಸಿ ಕೊಡುತ್ತೇನೆ ಅಂತ ಹೇಳಿದರು ಇದುವೇ ನಮ್ಮ ಬಲವನ್ನು ತಿಳಿದುಕೊಳ್ಳುವುದು ನಾವು ಯಾವುದೋ ಒಂದು ವೇಗದಲ್ಲಿ ಎಲ್ಲ ಮುಗಿಸೋಣ ಎಂದು ಭಾವಿಸಿ ಸ್ನೇಹಿತರೆಲ್ಲ ಇದ್ದಾರಲ್ಲ ಅಂತೇಳಿ ಒಂದು ತೀರ್ಮಾನ ಮಾಡಿ ಒಳಗೆ ಹೋಗಿದೆ ಆಗ ನನ್ನ ಬಲ ಏನು ಎನ್ನುವುದನ್ನು ಶೋಧನೆಗಳೇ ನಮಗೆ ತೋರಿಸುವಂತದಾಗಿದೆ ಆಮೇಲೆ ಕಷ್ಟಪಟ್ಟು ಏನೋ ಒಂದು ಮಾಡಿ ಅದರಲ್ಲೇ ಮುಂದುವರಿದು ಒಂದು ಬಾರ್ಡರ್ನಲ್ಲಿ ಪಾಸ್ ಮಾಡಿ ಬಂದೆ ಅಂತ ಇಟ್ಕೊಳ್ಳಿ ಅದು ಬೇರೆ ಕತೆ ಆದರೆ ಒಂದು ಶೋಧನೆ ನಮ್ಮೊಳಗೆ ಅದು ಬರುವಾಗ ನಾವು ಯಾರು ಎನ್ನುವುದನ್ನು ಅದು ನಮಗೆ ತೋರಿಸುತ್ತದೆ ನನ್ನ ಶಿಕ್ಷಕರು ನನ್ನನ್ನು ಕರೆದು ಹೇಳಿದರು ಇದೇ ಕಣಪ ನಿನ್ನ ಬಲ ನನಗೆ ಒಂದು ಕಾರ್ಯ ಅರ್ಥವಾಗ್ಲೇ ಇಲ್ಲ ಒಂದನ್ನು ಎರಡನ್ನು ಕೂಡಿಸಬಹುದು ಎ ಮತ್ತೆ ಬಿ ಹೆಂಗ್ ಎಂ ಕೂಡಿಸುವುದು ಹ್ಮ್ ಬಿ ಮತ್ತೆ ಸೀನ ಹೇಗೆ ಗುಣಿಸುವುದು ನನಗದು ಅರ್ಥ ಆಗ್ತಿರ್ಲಿಲ್ಲ ನನಗೆ ಆ ಗಣಿತ ಅರ್ಥ ಆಗ್ತಿರಲಿಲ್ಲ ಹೇಳಿದರು ನಿನ್ನ ಬಲ ಇಷ್ಟೇ ನೀನು ಇದನ್ನು ಅರ್ಥ ಮಾಡಿಕೊಳ್ಳಲು ಆಗುತ್ತಿಲ್ಲ ನೀನು ಈ ಕಾರ್ಯದಲ್ಲಿ ಮುಂದುವರಿಯಲು ಸಾಧ್ಯವಾ ಅಂತ ಯೋಚನೆ ಮಾಡಿ ನೋಡು ಹಾಗಾದರೆ ಅದುವೇ ಇಂದು ಒಂದು ಒಂದು ಟೆಸ್ಟ್ ಇನ್ನು ಮುಂದೆ ದೊಡ್ಡ ಟೆಸ್ಟ್ ಬರುವಂತದಾಗಿದೆ ಆ ಪರೀಕ್ಷೆ ಬರುವಂತದಾಗಿದೆ ಆದರೆ ಈಗ ಬಂದಿರುವಂತದ್ದು ಒಂದು ಮಂತ್ಲಿ ಟೆಸ್ಟ್ ಎಂಬುದಾಗಿ ಇಟ್ಟುಕೊಳ್ಳಿರಿ ಇದು ನಿಮ್ಮ ಸ್ಥಿತಿಯನ್ನು ಬಟ್ಟು ಬೈಯಲು ಮಾಡಿ ತೋರಿಸಿದೆ ಇದುವೇ ನೀವು ಅಷ್ಟೇ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಬೆದರಿಸಿದರೆ ಆ ಸ್ಥಿತಿಗೆ ವಿಧಿಯರಾಗುವಿರಿ ಒಂದು ಪರಿಸ್ಥಿತಿ ನಿಮ್ಮನ್ನು ಒಂದು ಆಜ್ಞೆಯನ್ನು ತಂದು ವಿಧಿಯರಾಗುವಂತೆ ಮಾಡಿದರೆ ನಾ ಮುಂದು ಅಂತ ವಿಧಿಯರಾಗುವಿರಿ ನಿಮ್ಮ ವಾಡಿಕೆಯನ್ನು ಮಾರ್ಪಡಿಸುವುದು ನಿಮಗೆ ದೊಡ್ಡ ವಿಷಯವೇ ಅಲ್ಲ ದೇವರ ಮೇಲಿರುವಂಥ ವೈರಾಗ್ಯವನ್ನು ಬಿಡುವಂಥದ್ದು ನಿಮಗೆ ದೊಡ್ಡ ವಿಷಯವೇ ಅಲ್ಲ ಏಕೆಂದರೆ ದಿನನಿತ್ಯದ ಜೀವನದಲ್ಲಿ ನೀವು ಆ ರೀತಿ ಮಾಡಿದವರೇ ದಿನನಿತ್ಯ ಜೀವಿತದಿ ದೇವರ ಮನುಷ್ಯರ ಎಂದು ಬಂದಾಗ ನೀವು ಹಲವು ಬಾರಿ ಪರಿಸ್ಥಿತಿಗಳೇ ಗೆದ್ದಿರುವುದು ನಮ್ಮ ಜೀವನಗಳಲ್ಲಿ ದೇವರ ಅಥವಾ ಬೇರೆ ಕಾರ್ಯಗಳ ಎಂಬುದಾಗಿ ಒಂದು ಕಠಿಣವಾದ ಸ್ಥಿತಿಯಲ್ಲಿ ನಿಮ್ಮನ್ನು ಹಿಡಿಯುವಾಗ ಬೇರೆ ಕಾರ್ಯಗಳೇ ಮುಖ್ಯ ಎಂದು ನಾವು ಸ್ವಲ್ಪ ಅದರಲ್ಲಿ ಲೀನಿಯನ್ಸ್ ತೋರಿಸಿರುವ ಕಾರ್ಯಗಳು ಅನೇಕ ಉಂಟು ಇವೆಲ್ಲ ಸೇರಿಯೇ ಒಂದು ದೊಡ್ಡ ಅನುಭವ ಅದು ಬರುವಾಗ ಒಂದು ದೊಡ್ಡ ಶೋಧನೆ ಬರುವಾಗ ನಮಗೆ ಅದು ತೋರಿಸುತ್ತದೆ ಈಗ ಅದು ಗೊತ್ತಾಯಿತು ನಾವು ನಮ್ಮ ಸೇವೆಗಳು ನಮ್ಮ ಸೇವಕರುಗಳು ನಮ್ಮ ಸಭೆಗಳು ಈ ವಿಧವಾಗಿ ಒಂದು ದೊಡ್ಡ ನಿಯಮ ನಿಯಮಗಳು ಲೋಕಮಯವಾಗಿ ಅದು ಬರುವಾಗ ಅದಕ್ಕೆ ಎದುರುತ್ತರ ಕೊಡಲಾಗದೆ ವಿಧಿಯರಾಗಿ ಹೋಗುವಂಥ ಸ್ಥಿತಿಯಲ್ಲಿಯೇ ಇದ್ದೇವೆ ಗೊತ್ತಾಯ್ತ ನಿಮಗದು ಆಗ ನನ್ನ ಶಿಕ್ಷಕರು ಏನು ಮಾಡಿದ್ದರು ನಿನಗೆ ಯಾವುದರಲ್ಲಿ ಬಲಹೀನತೆ ಎಂದು ನೋಡು ನಾನು ಲ್ಯಾಂಗ್ವೇಜ್ ಚೆನ್ನಾಗಿ ಮಾಡುವೆನು ಬೇರೆ ಪಾಠಗಳನ್ನು ಓದುತ್ತಿದ್ದೇನು ಆದರೆ ಇಸ್ಟ್ರಿ ಜಿಯೋಗ್ರಫಿ ಚೆನ್ನಾಗಿ ಮಾಡ್ತಿದ್ದೆ ಆಗ ಅವರು ಹೇಳಿದರು ಯಾವುದರಲ್ಲಿ ವೀಕು ಅಂತ ನೋಡು ಆ ವೀಕಾಗಿರುವ ಭಾಗವನ್ನು ಬಲಪಡಿಸುವುದಕ್ಕೆ ಪ್ರಯತ್ನ ಮಾಡು ನಿಜವಾಗಿಯೂ ನನ್ನ ಶಿಕ್ಷಕರ ಬಗ್ಗೆ ನಾನು ಸಾಕ್ಷಿಯಾಗಿಯೇ ಹೇಳಬೇಕು ತಂದೆಗಿಂತಲೂ ಅಧಿಕವಾಗಿ ನನ್ನನ್ನು ಪ್ರೀತಿ ಮಾಡಿದವರು ನನಗೆ ಕಲಿಸಿಕೊಟ್ಟ ಶಿಕ್ಷಕರು ನಾನು ಈ ಪಾಠದಲ್ಲಿ ಬಲಹೀನತೆ ಉಳ್ಳವನಾಗಿದ್ದೇನೆ ಎಂದು ಅವರು ತಿಳಿದು ಬೆಳಗಿನ ಜವ ಉಚಿತವಾಗಿ ನನಗೆ ಟ್ಯೂಷನ್ ಹೇಳಿಕೊಡುತ್ತಿದ್ದರು ನಾವೊಂದು ಇಬ್ಬರು ಮೂವರು ನಾನು ಬಹಳ ಕಡಿಮೆ ಅಂಕಿಯನ್ನು ಪಡೆದುಕೊಂಡೆ ಇನ್ನೂ ಒಂದೆರಡು ಹುಡುಗರಿದ್ದರು ಅವರನ್ನು ನೋಡಿದರೆ ಸ್ವಲ್ಪ ಬೆಟರ್ ಒಬ್ಬ ಇಪ್ಪತ್ತೆಂಟು ಒಬ್ಬ ಇಪ್ಪತ್ತೈದು ನನಗಿಂತ ಸ್ವಲ್ಪ ಬೆಟರ್ ಆಗಿದ್ರು ಆ ರೀತಿ ಅಂಕೆ ಪಡೆದಿದ್ದರು ನಮ್ಮನ್ನು ಮಾತ್ರ ಪ್ರತಿದಿನ ಕರೆದು ಬೆಳಗ್ಗೆ ಐದು ಗಂಟೆಗೆ ಎಲ್ಲ ಟ್ಯೂಷನ್ ನಡೆಸುವರು ಆ ಚಳಿಯಲ್ಲಿ ಅವರು ಬಂದು ಕೈಯಲ್ಲಿ ಒಂದು ಕಾಫಿ ಕಪ್ ಅನ್ನು ಇಟ್ಟುಕೊಂಡು ನಮ್ಮ ಮೂರು ಮಂದಿಯನ್ನು ಮಾತ್ರ ಕುರಿಸಿಕೊಂಡು ನಮಗೆ ಹೇಳಿಕೊಟ್ಟು ನಮ್ಮನ್ನು ಬಲಪಡಿಸುವುದಕ್ಕೆ ಅವರು ಏನೆಲ್ಲಾ ಮಾಡಬೇಕು ಎಲ್ಲವನ್ನೂ ಮಾಡಿದರು ಇದುವೇ ಜ್ಞಾನವುಳ್ಳ ಒಂದು ನಡವಳಿಕೆ ನಾವು ಬಲಹೀನರು ಎಂಬುದಾಗಿ ಒಂದು ಪರೀಕ್ಷೆ ನಮಗೆ ತೋರಿಸಿಕೊಟ್ಟಿತಾ ಈಗೇನ್ ಮಾಡಬೇಕು ಯಾವ ಏರಿಯಾದಲ್ಲಿ ಬಲಹೀನರಾಗಿದ್ದೇವೆ ಅದನ್ನು ಬಲಪಡಿಸಲು ಪ್ರಯತ್ನ ಮಾಡಬೇಕು ಇಲ್ಲದಿದ್ದರೆ ನಾಳೆ ನಿಮಗೆ ಆನ್ಯಲ್ ಬರುವಂತದಾಗಿದೆ ನಾಳೆ ಒಂದು ದೊಡ್ಡ ಒಂದು ಸಂಕಷ್ಟದ ಕಾಲ ಬರುತ್ತದೆ ಅದನ್ನು ಯಾವ ರೀತಿ ಎದುರಿಸುವಿರಿ ಅದನ್ನೇ ದೇವರು ಅನೇಕ ಸ್ಥಳಗಳಲ್ಲಿ ಕೇಳುವರು ಕಾಲಾಳುಗಳ ಜೊತೆಯಲ್ಲಿ ನಡೆಯಲಾಗದಿರುವಂಥ ನೀವು ರಥಗಳೊಟ್ಟಿಗೆ ಯಾವ ರೀತಿ ಓಡುವಿರಿ ನಡೆಯುವುದಕ್ಕೆ ಕಷ್ಟಪಡುತ್ತಿರುವ ನೀನು ರಥಗಳ ಸಂಗಡ ಯಾವ ರೀತಿ ಓಡುತ್ತೀಯಪ್ಪ ಆಗಂತ ಕರ್ತನು ಕೇಳುತ್ತಿದ್ದಾನೆ ಹಾಗಾದ್ರೆ ನಮ್ಮ ಬಲಹೀನತೆ ಏನೆಂಬುದಾಗಿ ನಮಗೆ ಗೊತ್ತಾಯಿತು ಅದು ಬಂದು ಪ್ರಕೃತಿ ಆದರೆ ಅದೇ ಬಲಹೀನತೆಯಲ್ಲಿ ಇರುತ್ತಾರೆ ನೋಡಿ ಅದುವೇ ತಪ್ಪು ಇದೇ ಬಲಹೀನತೆಯಿಂದ ಗೊತ್ತಾದರೆ ಅದನ್ನು ಬಲಪಡಿಸಬೇಕು ಆಗ ಈ ಸ್ಥಳದಲ್ಲಿ ನಾವು ಪರಿಸ್ಥಿತಿಗಳಿಗೆ ಹೊಂದಿಕೊಂಡು ಹೋಗದೆ ನಾವು ನಮ್ಮನ್ನು ಬಲಪಡಿಸುವುದಕ್ಕೆ ಏನು ಮಾಡಬೇಕು ಈ ಒಂದು ಬಲವು ದಾನಿಯಲಿಗೆ ಯಾವುದರಿಂದ ಉಂಟಾಗಿತ್ತು ಎಂದು ನಾವು ನೋಡುತ್ತೇವೆ ದೇವರ ಮೇಲೆ ಆತನಿಟ್ಟಿದಂತಹ ನಂಬಿಕೆ ವಿಶ್ವಾಸ ವೈರಾಗ್ಯ ದೇವರ ಮುಂದೆ ನಿರ್ಮಲವಾಗಿ ಕಂಡು ಬಂದಿರುವಂತಹ ಒಂದು ಮನೋಪಕ್ವತೆ ತನಗೆಂದು ಕೊಡಲ್ಪಟ್ಟಿದ್ದ ಯಾವ ಕಾರ್ಯದಲ್ಲಿಯೂ ತನ್ನನ್ನು ಮೀರಿ ಯಾವವೊಂದನ್ನು ಸ್ವಂತ ಲಾಭವ ಹುಡುಕಲಿಲ್ಲ ಅವನು ಇವತ್ತು ಎಷ್ಟೊಂದು ಸೇವೆಗಳಲ್ಲಿ ಸ್ವಂತ ಲಾಭಗಳು ಎಷ್ಟು ದುಡ್ಡು ಎಷ್ಟು ಮಿಸ್ಯೂಸ್ ಮಾಡುತ್ತೇವೆ ಎಷ್ಟು ಅಪರಾಧಗಳು ಉಂಟು ಎಷ್ಟೊಂದು ಕೊರತೆಗಳುಂಟು ಫ್ರಾಂಕಾಗಿ ಮಾತಾಡಿ ನೋಡಿ ಈ ಕೊರತೆಗಳೆಲ್ಲ ಇರಬೇಕಾದ್ರೆ ನಾವು ಈ ರೀತಿಯೇ ವಿಧಿಯರಾಗಿಯೇ ಹೋಗಬೇಕು ಅವುಗಳಿಗೆ ವಿಧಿಯರಾಗಿಯೇ ಹೋಗಬೇಕು ಈಗ ಬಂದು ಈ ಲಾಕ್ಡೌನ್ ಅವಧಿ ಸಭೆಗಳನ್ನು ಯಾವ ರೀತಿ ಕಟ್ಟಿಹಾಕಿದೆ ನೋಡಿದ್ರ ಸೇವೆಗಳನ್ನು ಯಾವ ರೀತಿ ತಡೆ ಮಾಡಿದೆ ನೋಡಿದ್ರಾ ಹಾಗಾದರೆ ಇನ್ನು ಮುಂದೆಯೂ ಇದೇ ರೀತಿ ನಾವು ಮುಂದುವರಿಯುತ್ತಾ ಇದೇ ಸ್ಥಿತಿಯಲ್ಲಿ ನಾವು ಇರಬಾರದು ಈ ಸ್ಥಳದಲ್ಲಿ ನಾವು ಏನನ್ನು ಬಲಪಡಿಸಬೇಕು ಅದನ್ನು ನಾವು ಬಲಪಡಿಸಬೇಕು ಪುನಃ ಅದನ್ನು ಹೇಳುತ್ತೇನೆ ನೀವು ದೇವರ ಮೇಲೆ ಇಟ್ಟಿರುವಂತಹ ದೃಢವಾದ ತೀರ್ಮಾನ ಆ ಒಂದು ದೃಢತೆ ವೈರಾಗ್ಯ ಅಂತ ಹೇಳ್ಬೋದು ಆ ವೈರಾಗ್ಯವನ್ನು ಇನ್ನು ಮುಂದೆ ಕ್ರಮವಾಗಿ ಬೆಳೆಸಿಕೊಳ್ಳಿರಿ ಮರಣವೇ ಎದುರಾದರೂ ಕೂಡ ಕರ್ತನೆ ಕರ್ತನ ಕಾರ್ಯವೇ ಅದರ ನಂತರವೇ ಉಳಿದದ್ದೆಲ್ಲ ಎಂದು ನಿಮ್ಮ ಮನದಲ್ಲಿ ಇಂಥ ಸ್ಥಿತಿಯನ್ನು ಏರ್ಪಡಿಸಿಕೊಳ್ಳಿರಿ ಎರಡನೆಯದಾಗಿ ನೀವು ದೇವರ ಮೇಲೆ ಇಟ್ಟಿರುವಂತಹ ವಿಶ್ವಾಸವನ್ನು ದೃಢವಾಗಿ ಹಿಡಿದುಕೊಳ್ಳಿರಿ ನೋಡಿ ದಾನಿಯಲನು ಜೊತೆ ಇರುವಾಗ ಈ ಅರಸನು ಕೂಡ ನೀನು ನಿತ್ಯವೂ ಭಜಿಸುವಂತಹ ದೇವರು ನಿನ್ನನ್ನು ತಪ್ಪಿಸಲಿ ಎಂದು ನಂಬಿಕೆಯಿಡಲು ಆರಂಭಿಸಿದನು ಅವನಿ ಗೊತ್ತಾಯ್ತು ಇಂಥ ಒಬ್ಬ ವ್ಯಕ್ತಿಯನ್ನು ದೇವರು ಯಾವ ರೀತಿ ಕಾಪಾಡದೆ ಬಿಡುವರು ಎಂದು ರಾಜನಿಗೆ ಗೊತ್ತಾಗುವ ಮಟ್ಟಿಗೂ ದಾನಿಯಲನ ಜೀವಿತ ಒಂದು ಪಾಠವಾಗಿ ಮತ್ತೊಬ್ಬರಿಗೆ ಒಂದು ಉದಾಹರಣೆಯಾಗಿ ಇರುವಂತದಾಗಿತ್ತು ಅದೇ ರೀತಿಯೇ ನಡೆಯಿತು ಅನಂತರ ದೇವರನ್ನು ಎಡಬಿಡದೆ ಆರಾಧನೆ ಮಾಡಿರಿ ಅವರು ಹೇಳುವಾಗಲೇ ಹೇಳಿದರು ನೀನು ನಿತ್ಯವೂ ಭಜಿಸುವಂತಹ ದೇವರು ನಿನ್ನನ್ನು ಉದ್ಧರಿಸುವನು ಇವೆಲ್ಲ ದಾನಿಯರನ ಬಳಿ ಇದ್ದಂತಹ ವಿಶೇಷವಾದ ಗುಣಾತಿಶಯಗಳು ದಾನಿಯಲನ್ನು ದೇವರ ಮುಂದೆ ದೋಷವಿಲ್ಲದವನಾಗಿ ಇದ್ದನು ನೀವು ಅಥವಾ ನಾನು ಅಥವಾ ನಾವು ದೇವರ ಮುಂದೆ ದೋಷವಿಲ್ಲದವರಾಗಿ ಇರುತ್ತೇವಾ ಎಂಬುದನ್ನು ಆಗಾಗ ಪರಿಶೋಧಿಸಿ ಚೆಕ್ ಮಾಡಿಕೊಳ್ಳಿರಿ ಯಾವ ಸ್ಥಿತಿಯಲ್ಲಿಯಾದರೂ ದೇವರ ಮುಂದೆ ಮಾತ್ರ ನಿಮ್ಮ ಉತ್ತಮತನವನ್ನು ಕೈಬಿಡಬೇಡಿರಿ ನಾನು ಮುಂಚಿತವಾಗಿ ಹೇಳಿದ ಹಾಗೆ ಮನುಷ್ಯರ ಮುಂದೆ ಉತ್ತಮವಾಗಿಯೂ ಸತ್ಯವಂತರಾಗಿಯೂ ತೋರಿಸಿಕೊಳ್ಳುವಂಥದ್ದು ಕಷ್ಟವಲ್ಲ ಏಕೆಂದರೆ ಮನುಷ್ಯನ ಮುಖವನ್ನೇ ನೋಡುತ್ತಾನಲ್ಲವೇ ಮುಖದಲ್ಲಿ ನೀವು ತೋರಿಸುವಂತಹ ಮುಖಭಾವವನ್ನು ಅವುಗಳನ್ನು ಮಾತ್ರ ತಾನೇ ನೋಡುತ್ತಾನೆ ಕರ್ತನಾದರೂ ಅಂತರಿಂದ್ರಿಯವನ್ನು ನೋಡುವವನು ಅವರು ಒಳಗೂ ಹೊರಗು ನೀವು ಪರಿಶುದ್ಧತೆ ಉಳ್ಳವರಾಗಿ ಕರ್ತನ ಮುಂದೆ ದೋಷವಿಲ್ಲದಿರುವಂತಹ ಸ್ವಭಾವವುಳ್ಳವರಾಗಿ ಬೆಳೆಸಿಕೊಳ್ಳಿರಿ ನಿಮಗೆ ಕೊಡಲ್ಪಟ್ಟ ಕರ್ತವ್ಯಗಳಲ್ಲಿ ತಪ್ಪಾಗಿ ನೀವು ಯಾರಿಗೂ ಯಾವ ಅನೀತಿಯನ್ನು ಕೆಡುಕನ್ನು ಉಂಟು ಮಾಡದ ರೀತಿಯಲ್ಲಿ ನಿಮ್ಮನ್ನು ಕಾಪಾಡಿಕೊಳ್ಳಿರಿ ಎಂದು ಕರ್ತನ ಸತ್ಯವೇದವು ಹೇಳುತ್ತದೆ ತಮ್ಮಲ್ಲಿ ನಿಜವಾದ ನಂಬಿಕೆಯ ಬಲಬು ಇಲ್ಲದೆ ಹೋದರೆ ದೇವರು ಏಳುವಂಥ ಕಾರ್ಯಗಳು ನಮ್ಮಲ್ಲಿ ಇಲ್ಲದೆ ಹೋದರೆ ನಾವು ವಿರೋಧಿಯನ್ನು ಎದುರಿಸುತ್ತೇವೆ ಎನ್ನುವಂಥದ್ದು ಮೂರ್ಖತನ ವಿರೋಧಿಯನ್ನು ಎದುರಿಸಿ ನಿಲ್ಲೋಣ ಎಂಬುದಾಗಿ ಒಂದು ದೈಹಿಕವಾದ ವೈರಾಗ್ಯದಲ್ಲಿ ನಮಗೆ ಈ ವಿಧವಾದ ಗುಣಾತಿಶಯ ಇಲ್ಲದೆ ಒಂದು ಪಕ್ಷದಲ್ಲಿ ಸೈತನ ಬಳಿ ವಿರೋಧಿಸುತ್ತೇನೆ ಎಂದು ಹೇಳಿದರೆ ಅವನು ಒಡೆದುರುಳಿಸಿ ಹೋಗುತ್ತಿರುವನು ಬಲವಿಲ್ಲದೆ ಬಲವಾಗಿರುವ ವಿರೋಧಿಯನ್ನು ಹೇಗೆ ಎದುರಿಸುವುದು ಯೋಚಿಸಿ ನೋಡಿರಿ ಆ ರೀತಿ ಒಂದು ವೇಳೆ ಇದ್ದರೆ ವೀರವಚನವನ್ನು ಮಾತಾಡುತ್ತಿರದೆ ಅವರಿಗೆ ವಿಧೇಯರಾಗಿ ಹೋಗುವಂಥದ್ದೇ ನಿಮ್ಮ ಪ್ರಾಣವನ್ನಾದರೂ ಉಳಿಸಿಕೊಳ್ಳುವುದಕ್ಕೆ ಮಾರ್ಗ ಮಾಡಕ್ಕಾಗುತ್ತೆ ಅವರನ್ನು ಆತುಕೊಂಡು ಬದುಕುವಂಥದ್ದು ಇದಕ್ಕೋಸ್ಕರವ ಕರ್ತನ ಸೇವೆಗೆ ಬಂದಿದ್ದೇವೆ ಯೋಚನೆ ಮಾಡ್ನೋಡಿ ನೀವು ವೀರದಿಂದ ವೈರಾಗ್ಯವಾಗಿ ಕರ್ತನಿಗೋಸ್ಕರ ಸಾಕ್ಷಿಯಾಗಿರಬೇಕೆಂದರೆ ಈ ಕ್ಯಾರೆಕ್ಟರೆಲ್ಲ ನಮ್ಮೊಳಗೆ ಬೇಕಲ್ಲವೇ ಹಾಗಾದರೆ ನಮ್ಮ ಸಭೆಗಳಲ್ಲಿ ಎಷ್ಟೊಂದು ಅನ್ಯಾಯವಾಗಿರುವ ಕಾರ್ಯಗಳುಂಟು ಸೇವೆಗಳಲ್ಲಿ ಎಷ್ಟೊಂದು ಅನೀತಿಯ ಕಾರ್ಯಗಳು ಇವೆ ಹ್ಮ್ ಎಷ್ಟೊಂದು ಕಾರ್ಯಗಳು ಉಂಟು ಎಷ್ಟೊಂದು ಸಮಸ್ಯೆಗಳು ಉಂಟಲ್ಲವೇ ನಮ್ಮ ವೈಯಕ್ತಿಕ ಜೀವನದಲ್ಲಿ ಎಷ್ಟೊಂದು ಸಮಸ್ಯೆಗಳು ಉಂಟಲ್ಲವೇ ಇವೆಲ್ಲವನ್ನೂ ಇಟ್ಟುಕೊಂಡೇ ಅಲ್ಲವ ಹೊರವಿಷದಿಂದ ಕರ್ತನ ಸೇವೆಯನ್ನು ನಾವು ಇಲ್ಲಿಯವರೆಗೂ ಮಾಡುತ್ತಾ ಇದ್ದೇವೆ ಆದ್ದರಿಂದಲೇ ತಾನೇ ಒಂದು ಸಂಕಟ ದಿನವೂ ಬರುವಾಗ ನಾವು ದಾನಿಯರಣ ಹಾಗೆ ಅದನ್ನು ಎದುರುಗೊಳ್ಳಲಾಗಲಿಲ್ಲ ವಿಧಿಯರಾಗಿ ಹೋಗಬೇಕಾಗಿರುವ ಪರಿಸ್ಥಿತಿ ಒಂದು ಭಯ ಮತ್ತೊಬ್ಬರಿಗಿಂತಲೂ ಎರಡು ಪಟ್ಟು ಭಯ ನಮ್ಮೊಳಗೆ ಬಂದದಕ್ಕೆ ಅದುವೇ ಕಾರಣವಲ್ಲವೇ ಇದೇ ರೀತಿಯೇ ನಡೆಯಿತು ಅಲ್ಲಿ ಯಾರಿಗೆ ಶದ್ರಾಕ್ ಮೇಷಾಕ್ ಅಭಿಜ್ನೆಗೊ ಎಂಬವರಿಗೆ ಇದೇ ರೀತಿ ಒಂದು ಆಜ್ಞೆ ಆಕಲ್ಪಟ್ಟಿತು ತಕ್ಷಣ ಅರಸನು ಹೇಳಿದರು ವಾದ್ಯಗಳನ್ನು ಬಾರಿಸುವ ಒಂದು ಪ್ರತ್ಯೇಕ ಸಮಯದಲ್ಲಿ ಕಿನ್ನರಿಗಳು ವಾದ್ಯಗಳು ಬಾರಿಸಲ್ಪಡಬೇಕು ಆ ಶಬ್ದವನ್ನು ಕೇಳಿದ ಕೂಡಲೇ ಅವನವನು ಇರುವ ಸ್ಥಳದಲ್ಲಿ ನಾನು ಇಟ್ಟಿರುವಂಥ ಈ ದೊಡ್ಡ ಬಂಗಾರದ ಪ್ರತಿಮೆ ಅದರ ಮುಂದೆ ಅಡ್ಡಬಿದ್ದು ನಮಸ್ಕರಿಸಬೇಕು ಅದಿರುವಂಥ ದಿಕ್ಕಿನ ಕಡೆಗಾದರೂ ನೀವು ಅಡ್ಡಬಿದ್ದು ನಮಸ್ಕರಿಸಬೇಕು ಆ ರೀತಿ ಯಾರು ವಿಧಿಯನಾಗುವುದಿಲ್ಲವೋ ಅವನು ಕೊಲ್ಲಲ್ಪಡಬೇಕೆಂಬ ಒಂದು ಆಜ್ಞೆಯನ್ನು ಜಾರಿಗೆ ತಂದರು ಇದರಲ್ಲಿ ಈ ಶದ್ರಾಕ್ ಮೇಷಾದ್ ಅಭಿಜ್ಞೆಗೋ ಎಂಬವರು ಈ ಪರಿಸ್ಥಿತಿಯನ್ನು ಯಾವ ರೀತಿ ಎದುರಿಸಿದರು ನಿಭಾಯಿಸಿದರು ಎಂಬುದಾಗಿ ನೋಡೋಣ ಏಕೆಂದರೆ ಇನ್ನೂ ಇದರಲ್ಲಿ ಕೆಲವೊಂದು ಮುಖ್ಯವಾಗಿರುವ ಆ ಕೆಲವು ಗುಣಾತಿಶಯಗಳು ಅವರಲ್ಲಿ ಕಾಣಲ್ಪಡುತ್ತವೆ ನೋಡೋಣ ಬನ್ನಿ ದಾನಿಯರನ ಪ್ರವಾದನೆ ಗ್ರಂಥ ಮೂರನೇ ಅಧ್ಯಾಯ ಎಂಟರಿಂದ ಕೆಲವೊಂದು ವಾಕ್ಯಗಳನ್ನು ನಿಮಗಾಗಿ ಓದುತ್ತೇನೆ ಎಂಟನೇ ವಾಕ್ಯ ಆ ಸಮಯದಲ್ಲಿ ಕೆಲವು ಮಂದಿ ಪಂಡಿತರು ರಾಜನ ಸನ್ನಿಧಿಗೆ ಬಂದು ಯಹುದ್ಯರ ಮೇಲೆ ದೂರನ್ನು ಒರಿಸಿ ರಾಜನಾಗಿರುವಂಥ ನೆಬುಕದ್ ನೇಚುರನಿಗೆ ಅರಸೆ ಚಿರಂಜೀವಿಯಾಗಿರು ಪ್ರಭುವೆ ತುತ್ತೂರಿ ಕೊಳಲು ಕಿನ್ನರಿ ತಂಬೂರಿ ವೀಣೆ ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಪ್ರತಿಯೊಬ್ಬನು ಅಡ್ಡಬಿದ್ದು ನೀನು ಸ್ಥಾಪಿಸಿದ ಬಂಗಾರ ಪ್ರತಿಮೆಯನ್ನು ಪೂಜಿಸಲಿ ಎಂದು ಯಾವನು ಅಡ್ಡಬಿದ್ದು ಪೂಜಿಸುವುದಿಲ್ಲವೋ ಅವನು ದಗದಗಿಸುವ ಆವಿಯೊಳಗೆ ಹಾಕಲ್ಪಡಲಿ ಎಂದು ಆಜ್ಞೆಯನ್ನು ರಾಜನಾಗಿರುವ ನೀನು ಮಾಡಿದ್ದೀಯಲ್ಲ ನೀನು ಬಾಬೆಲ್ ಸಂಸ್ಥಾನದ ಕಾರ್ಯಭಾರವನ್ನು ವಹಿಸಿಕೊಟ್ಟ ಶದ್ರಕ್ ಮೇಷಕ್ ಅಭಿದ್ನೆಗೊ ಎಂಬ ಕೆಲವು ಮಂದಿ ಯಹುದ್ಯರು ಇದ್ದಾರೆ ರಾಜನ ಇವರು ನಿನ್ನನ್ನು ಲಕ್ಷಿಸುವುದಿಲ್ಲ ಅವರು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಅರಿಕೆ ಮಾಡಲು ನಿಬುಕಾದ್ ನೇಚರನ್ನು ಕೋಪವುಳ್ಳವನಾಗಿ ಶಾದ್ರಾಕ್ ಮೇಷಾಕ್ ಅಭಿದ್ನೆಗೊ ಎಂಬವರೇ ಹಿಡತರಬೇಕೆಂದು ಆಜ್ಞಾಪಿಸಿದನು ದಾನಿಯಲ್ ಸಂಭವವನ್ನು ನಾವು ನೋಡುವಾಗ ರಾಜನು ದಾನಿಯರನ ಪಕ್ಷದವನಾಗಿದ್ದನು ಅವನನ್ನು ಹೇಗಾದರೂ ಕಾಪಾಡಬೇಕು ಎಂದು ಇದ್ದರು ಆದರೆ ಅವರ ಕೈಗಳು ಕಟ್ಟಲ್ಪಟ್ಟದ್ದಾಗಿತ್ತು ಅವರು ಆಜ್ಞೆಯನ್ನು ಮೀರಿ ನಡೆಯುವುದಕ್ಕೆ ಅಧಿಕಾರವಿಲ್ಲ ಯಾವ ಅಸ್ತ್ರವೂ ಇಲ್ಲ ಆದ್ದರಿಂದ ಬೇರೆ ದಾರಿ ಕಾಣದೆ ಒಪ್ಪಿಸಿಕೊಡಬೇಕಾದ ಪರಿಸ್ಥಿತಿ ಎದುರಾಯಿತು ಆದರೆ ಈ ಸ್ಥಳದಲ್ಲಿ ಆ ರೀತಿಯಲ್ಲ ನೆಬುಕತ್ ನೇಚರನು ಬಹಳ ಈಗೋ ಇರುವಂಥ ವ್ಯಕ್ತಿ ನಿಮಗೆ ಗೊತ್ತಲ್ವಾ ಅವನು ನಾನು ಸ್ಥಾಪಿಸಿದ ಒಂದು ಪ್ರತಿಮೆಗೆ ಅಡ್ಡಬೀಳಲಿಲ್ಲ ಎಂದು ಗೊತ್ತಾದಾಗ ಕೋಪ ಬಂದಿತ್ತು ಶದ್ರಾಕ್ ಅಭಿಜ್ನೆಗೊ ಮೇಷಾಕ್ ಎಂಬವರನ್ನು ಕರೆದು ಶದ್ರಾಕ್ ಮೇಷಾಕ್ ಅಭಿಜ್ಞೇಗೊ ಎಂಬವರೇ ನೀವು ನನ್ನ ದೇವರನ್ನು ಸೇವಿಸದೆ ನಾನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸದೇ ಇರುವುದು ಬೇಕೆಂದೇ ಮಾಡಿದ್ದೋ ಈಗಲಾದರೂ ನೀವು ಸಿದ್ಧವಾಗಿದ್ದು ತುತ್ತೂರಿ ಕೊಳಲು ಕಿನ್ನರಿ ತಂಬೂರಿ ವೀಣೆ ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಅಡ್ಡಬಿದ್ದು ನಾನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸಿದರೆ ಸರಿ ನಾನು ಕೇಳ್ಪಟ್ಟೆ ಆದರೆ ಒನ್ ಚಾನ್ಸ್ ನಿಮಗೆ ಕೊಡುತ್ತೇನೆ ಒಂದು ವೇಳೆ ಗೊತ್ತಿಲ್ಲದೆ ಮಾಡಿರ್ಬೋದು ಈಗ ಪುನಃ ಆ ಕಿನ್ನರಿ ಕೊಳಲುಗಳನ್ನೆಲ್ಲ ನಾನು ಊದಿಸುವಾಗ ನೀವು ಅಡ್ಡ ಬೀಳಬೇಕು ಒಂದು ಚಾನ್ಸ್ ನಿಮಗೆ ಹಾಗೆ ವಿಧಿಯರಾಗದೇ ಇದ್ದರೆ ವಿಧಿಯರಾದರೆ ಒಳ್ಳೇದು ಇಲ್ಲವಾದರೆ ತಕ್ಷಣವೇ ದಗದಗನೆ ಉರಿಯುವ ಆವಿಗೆಯೊಳಗೆ ಆಕಲ್ಪಡುವಿರಿ ನಿಮ್ಮನ್ನು ನನ್ನ ಕೈಯೊಳಗಿಂದ ಬಿಡಿಸಬಲ್ಲ ದೇವರು ಯಾರೆಂದು ಕೇಳಿದನು ಇಲ್ನೋಡ್ರಿ ಈ ವ್ಯಕ್ತಿ ಅವರು ಬೇರೆ ಅವರಿಗೆ ಆರಾಧಿಸುವ ದೇವರ ಮೇಲೆ ಒಂದು ಅಭಿಮಾನವಿತ್ತು ಅವನು ಆ ದೇವರನ್ನು ಆರಾಧಿಸಲು ಬಿಟ್ಟರೂ ಕೂಡ ದಾರ್ಯಾವೇಶನು ದಾನಿಯಲನ ದೇವರ ಮೇಲೆ ಒಂದು ಗೌರವವನ್ನು ಇಟ್ಟಿದ್ದನು ಅವರು ಖಂಡಿತವಾಗಿಯೂ ತಪ್ಪಿಸಬಲ್ಲನು ಎನ್ನುವ ನಂಬಿಕೆಯಿತ್ತು ಇಲ್ಲಿ ಆ ರೀತಿಯಲ್ಲ ಹೇಳ್ತಾರೆ ನನ್ನ ಕೈಯೊಳಗಿಂದ ಬಿಡಿಸಬಲ್ಲ ದೇವರು ಯಾರು ಆ ದೇವರು ದೊಡ್ಡವರ ನಾನು ದೊಡ್ಡವನ ಮಾಡ್ತೀರಾ ನೋಡೋಣ ಅಂತ ಹೇಳಿ ಒಂದು ಸಮಯ ಕೊಟ್ಟರು ಶದ್ರಾಕ್ ಮೇಷಾಕ್ ಅಭಿಜ್ಞೇಗೋ ಎಂಬವರು ರಾಜನೇ ಅರಸೆ ನೆಬುಕಾತ್ ನೇಚುರನ್ನೇ ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ ಅವರು ಕೇಳುವಾಗ ಹೇಳ್ತಾರೆ ಅದಕ್ಕೆಲ್ಲ ಅವರು ಉತ್ತರ ಕೊಡಬೇಕೆನ್ನುವ ಅವಶ್ಯಕತೆ ಇಲ್ಲ ಎಂಗಿದೆ ನೋಡಿ ಅವರೆಷ್ಟು ದೂರ ವೈರಾಗ್ಯವಾಗಿ ಎಷ್ಟು ದೂರ ಅದರಲ್ಲಿ ದೃಢವಾಗಿ ಆ ಸಮಸ್ಯೆಯನ್ನು ಎದುರಿಸುತ್ತಾರೆ ನೋಡಿ ಅವರಿಗೆ ಭಯವೇ ಇಲ್ಲ ಯಾರು ಮುಂದೆ ನಿಂತಿದ್ದೇವೆ ಈ ನೆಬುಕಾತ್ ನೇಚುರನು ಇರುವುದರಲ್ಲಿಯೇ ದುಷ್ಟ ಅರಸನು ಅಷ್ಟು ಮಾತ್ರವಲ್ಲ ಒಬ್ಬ ಉಚ್ಚನ ಹಾಗೆ ಯಾವಾಗ ಏನ್ಮಾಡ್ತಾನೆ ಅಂತ ಗೊತ್ತಾಗ್ತಿರ್ಲಿಲ್ಲ ಸ್ವಲ್ಪ ಕಾಲ ಅವನು ಬುದ್ಧಿಮಾಂದ್ಯನಾಗಿ ಅಡವೆಯಲ್ಲಿ ಕಾಡಿನಲ್ಲಿ ಅಲಿಯುತ್ತಿದ್ದನು ಎಂಬುದಾಗಿ ಸತ್ಯವಿದ್ದದೆ ಅವನ ಕುರಿತು ಹೇಳಲ್ಪಟ್ಟಿದೆ ಭಯಂಕರ ಉಗ್ರವುಳ್ಳವನು ಕೊಲೆ ಮಾಡುವುದಕ್ಕೆ ಇಂಜುರಿಯದವನು ಹಲವು ದೇಶಗಳ ಒಳಗೆ ನುಗ್ಗಿಯ ದೇಶಗಳನ್ನು ಕೊಳ್ಳೆ ಉಡಿದು ಒಡೆದು ಉರುಳಿಸಿದವನವನು ಇದರ ಬಗ್ಗೆ ಎಲ್ಲ ಅವ್ರು ಯೋಚನೆ ಮಾಡಲಿಲ್ಲ ಏನೂ ಯೋಚನೆ ಮಾಡಲಿಲ್ಲ ಅವರು ಕೇಳಿದ್ರು ಏನೋ ಹೇಳ್ತಾ ಇದ್ದಲ್ಲ ನಿನಗೆ ನಾವು ಉತ್ತರ ಕೊಡಬೇಕಾಗಿರುವಂತ ಅವಶ್ಯಕತೆ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ನೆಬುಕಾದ್ ನೆಚ್ಚುರಣ್ಣೆ ನೋಡಿ ತಕ್ಷಣ ನೆಬುಕದ್ ನೇಚರನ್ನೇ ಈ ವಿಷಯದಲ್ಲಿ ನಾವು ನಿನಗೆ ಏನೂ ಹೇಳಬೇಕಾಗಿಲ್ಲ ಅರಸೆ ನಾವು ಸೇವಿಸುವ ದೈವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು ಹೇಗೋ ಹೇಗೋ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು ಎಷ್ಟು ದೊಡ್ಡ ನಂಬಿಕೆ ನೋಡಿ ಅವರಿಗೆ ಗೊತ್ತಾಗುತ್ತದೆ ಏಕೆಂದರೆ ಅವರಿಗೆ ದೈವಸಾನಿಧ್ಯದ ಒಂದು ಅಭ್ಯಾಸವುಂಟು ದೇವರೊಟ್ಟಿಗೆ ಒಡನಾಟದಲ್ಲಿದ್ದಾರೆ ಅವರು ಪ್ರತ್ಯೇಕವಾದ ಮೂರು ಸಮಯವು ದೇವರೊಟ್ಟಿಗೆ ಪ್ರಾರ್ಥಿಸುವಂತ ಅನುಭವದಲ್ಲಿದ್ದಾರೆ ಅದರಿಂದವರಿಗೆ ತಿಳಿಯಿತು ನಾವು ಆರಾಧಿಸುವ ದೇವರು ಎಂತವನು ಅವರು ಹೇಗೋ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸಬಲ್ಲವನಾಗಿದ್ದಾನೆ ಅವರೇಳ್ತಾರ ನೋಡಿ ಚಿತ್ತವಿಲ್ಲದಿದ್ದರೂ ರಾಜನೇ ಇದು ನಿನಗೆ ತಿಳಿದಿರಲಿ ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ ಎಂಥ ಮಾತು ಯೋಚನೆ ಮಾಡ್ನೋಡಿ ಒಂದು ವೇಳೆ ಚಿತ್ತವಿಲ್ಲದಿದ್ದರು ಎಂದು ಹೇಳುವುದಾದರೆ ಬಿಡಿಸದಿದ್ದರೆ ಇವರನ್ನು ಬೆಂಕಿಯಲ್ಲಿ ಹಾಕುವರು ಸತ್ತು ಹೋಗುವರವರು ಆ ರೀತಿ ಬೆಂಕಿ ಒಳಗೆ ಹಾಕಿ ದಂಡನೆಗೆ ಗುರಿ ಮಾಡಿದರೂ ನಾವು ಆ ಪ್ರತಿಮೆಗೆ ಅಡ್ಡ ಬೀಳುವುದೇ ಇಲ್ಲ ಅಂದ್ರೆ ಏನರ್ಥ ನೀನು ನನ್ನ ದಂಡಿಸುವಿ ನಾನು ಪುನಃ ಬದುಕಿ ಬರುವೆನು ಎಂದು ಅರ್ಥ ಅವರು ಹೇಳ್ತಾರ ನೋಡಿ ಅಲ್ಲೂ ಕೂಡ ನೀನು ನಮ್ಮನ್ನು ದಂಡಿಸಿದರೂ ಕೂಡ ನಮಗೆ ಏನೂ ಆಗದು ನಿನ್ನ ಕೈಯೊಳಗಿಂದ ಬಿಡಿಸಲ್ಪಡದೆ ಒಂದು ವೇಳೆ ದಂಡನೆಗೆ ಗುರಿಯಾದರೂ ಕೂಡ ನಾವು ನಿಮ್ಮನ್ನು ಆರಾಧಿಸುವುದಿಲ್ಲ ಅಂದರೆ ಏನರ್ಥ ನಾವು ಬೆಂಕಿ ಒಳಗೆ ಹೋದರೆ ಸಾಯುತ್ತೇವೆಲ್ಲವೇ ಇನ್ಮುಂದೆ ಹೇಗೆ ಅಡ್ಡ ಬಿಡಲು ಸಾಧ್ಯ ಅವರಿಗೆ ಗೊತ್ತು ನಾವು ದಂಡನೆಗೆ ಗುರಿಯಾಗುವುದಾದರೂ ದಂಡನೆ ಒಳಗೆ ಹೋದರೂ ಪುನಃ ಬರುವೆವು ಆ ರೀತಿ ಬಂದರೂ ನಿನ್ನನ್ನು ಆರಾಧಿಸುವುದಿಲ್ಲ ಆ ರೀತಿ ಅವರು ಹೇಳುತ್ತಾರೆ ಇದುವೇ ನಂಬಿಕೆಯ ಅರಿಕೆ ದೃಢವಾದ ನಂಬಿಕೆಯ ಅರಿಕೆ ಚಿತ್ತವಿಲ್ಲದಿದ್ದರೂ ನಾವು ನಿನ್ನ ದೇವರುಗಳನ್ನು ಸೇವಿಸುವುದೂ ಇಲ್ಲ ನೀನು ನಿಲ್ಲಿಸಿರುವ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದೂ ಇಲ್ಲ ಇದು ರಾಜನಾಗಿರುವಂತ ನಿನಗೆ ತಿಳಿದಿರಲಿ ಎಂದು ಹೇಳಿದರು ಎಷ್ಟು ಧೈರ್ಯ ನೋಡಿಯವರಿಗೆ ಈ ಧೈರ್ಯವು ದೇವರು ಕೊಡುವಂಥ ಧೈರ್ಯವು ದೇವರೊಂದಿಗೆ ಅವರು ಐಕ್ಯವಾಗಿರುವುದರಿಂದ ಬರುವಂಥ ಧೈರ್ಯ ಅವರ ದೃಷ್ಟಿಯಲ್ಲಿ ದೇವರೊಬ್ಬನೇ ದೊಡ್ಡವನು ಎಂಬ ನಂಬಿಕೆ ಬಿತ್ತಲ್ಪಟ್ಟಿರುವುದರಿಂದ ಬಂದಂಥ ಧೈರ್ಯ ಒಂದು ಸಮಸ್ಯೆಯನ್ನು ನಾವು ಧೈರ್ಯವಾಗಿ ಎದುರುಗೊಳ್ಳಬೇಕೆಂದು ಈ ಒಂದು ಭಾಗ ನಮಗೆ ಸೂಚಿಸುವಂಥದ್ದಾಗಿದೆ ಆಗ ನಿಬುಕೇಚುರನ್ನು ಕೋಪೋದ್ರೇಕದಿಂದ ಶಾದ್ರಾಕ್ ಮೇಷಾಕ್ ಅಭಿಜ್ನೆಗೊ ಎಂಬವರಿಗೆ ವಿರೋಧವಾಗಿ ಅವನ ಮುಖಭಾವವನ್ನು ಬೇರೆ ಮಾಡಿಕೊಂಡನು ಮುಖಭಾವ ಬದಲಾಯಿತು ಆವಿಗೆಯನ್ನು ನಿತ್ಯಕ್ಕಿಂತಲೂ ಏಳರಷ್ಟು ಹೆಚ್ಚಾಗಿ ಉರಿಸಬೇಕೆಂದು ಆಜ್ಞಾಪಿಸಿದನು ಶದ್ರಾಕ್ ಮೇಷಾಕ್ ಅಭಿಜ್ನೆಗೊ ಎಂಬವರನ್ನು ಉರಿಯುವ ಆವಿಗೆಯೊಳಗೆ ಎತ್ತಿಹಾಕಲು ಅವರನ್ನು ಕಟ್ಟುವುದಕ್ಕೆ ತನ್ನ ಸೈನ್ಯದ ಕೆಲವು ಮಂದಿ ಶೂರರಿಗೆ ಆಜ್ಞಾಪಿಸಿದನು ಸೈನ್ಯದಲ್ಲಿರುವ ಬಲಿಷ್ಠರಾದ ಶುರರನ್ನು ಅವನು ಕರೆದು ಇವರನ್ನು ಕಟ್ಟಿ ಆವಿಗೆ ಒಳಗೆ ಎತ್ತಿ ಹಾಕಿರಿ ಎಂಬುದಾಗಿ ಹೇಳಿ ಅವರಿಗೆ ಆಜ್ಞಾಪಿಸಿದನು ರಾಜಾಜ್ಞೆಯು ಖಂಡಿತವಾಗಿ ಇದ್ದುದರಿಂದಲೂ ಆವಿಗೆಯ ಕಾವು ಅತಿ ಅಗ್ನಿ ಅಗ್ನಿಜ್ವಾಲೆಯು ಶದ್ರಾಕ್ ಮೇಷಾಕ್ ಅಭಿಜ್ಞೇಗೋ ಎಂಬವರನ್ನು ಎತ್ತಿ ಹಾಕಿದವರನ್ನೇ ಸಂಹರಿಸಿತು ಅಲ್ಲಿ ಪಕ್ಕದಲ್ಲಿ ಹೋದಾಗ ಆ ಕಾವು ಒಡೆಯುತ್ತದೆ ಜ್ವಾಲೆ ಆ ತಾಪಮಾನ ಇವರನ್ನು ಎತ್ತಿಕೊಂಡು ಹೋದರು ನೋಡಿ ಅವರು ಇರುವುದರಲ್ಲೇ ಸೈನ್ಯದಲ್ಲಿಯೇ ಮಹಾಬಲಿಷ್ಠವಾದ ಶೂರರು ಇವರನ್ನು ಕಟ್ಟಿ ಎತ್ತಿಕೊಂಡು ಹೋದವರು ಆ ಕಾವಿನಿಂದ ಅವರು ಸತ್ತು ಹೋದರು ಅದೇ ಸ್ಥಳದಲ್ಲಿ ಅವರನ್ನು ಕೊಂದು ಹಾಕಿತು ಶದ್ರಾಕ್ ಮೇಷಾಕ್ ಅಭಿಜ್ಞೆಗೋ ಎನ್ನುವ ಆ ಮೂರು ಪುರುಷರು ಕಟ್ಟಲ್ಪಟ್ಟವರಾಗಿ ದಗದಗನೆ ಉರಿಯುವ ಆವಿಗೆಯ ಮಧ್ಯದಲ್ಲಿ ಬಿದ್ದು ಬಿಟ್ಟರು ಅವರನ್ನು ಎತ್ತಿ ಹಾಕಿದರೂ ಉರಿಯುವ ಅಗ್ನಿಯಲ್ಲಿ ಬಿದ್ದರು ಈಗ ಅರಸನು ಕುಳಿತು ಆ ದಂಡನೆಯನ್ನು ನೋಡುತ್ತಿದ್ದಾನೆ ಅನೇಕ ಜನಗಳು ಇವರ ಮೇಲೆ ಕೋಪವುಳ್ಳವರು ಒಟ್ಟೆ ಕಿಚ್ಚು ಪಡುವವರು ಎಲ್ಲರೂ ಏನು ನಡೆಯುತ್ತೋ ಅಂತ ಹೇಳಿ ಸಂತೋಷವುಳ್ಳವರಾಗಿ ನೋಡುತ್ತಿದ್ದಾರೆ ಆಗ ರಾಜನಾದ ನೆಬುಕದ್ ನೇಚುರನ್ನು ಬೆಚ್ಚಿಬಿದ್ದು ತಟ್ಟನೆ ಎದ್ದು ತನ್ನ ಮಂತ್ರಿಗಳನ್ನು ಕಟ್ಟಿದ ಮೂವರನ್ನು ನಾವು ಬೆಂಕಿಯೊಳಗೆ ಹಾಕಿಸಲಿಲ್ಲವೋ ಎಂದು ಕೇಳಲು ಅವರು ರಾಜನಿಗೆ ಅರಸೇ ಹೌದು ಸತ್ಯ ಎಂದು ಉತ್ತರ ಕೊಟ್ಟರು ಮೂವರನ್ನು ತಾನೇ ನಾವು ಹಾಕಿದೆವು ಮೂವರು ಆ ರೀತಿ ಪಕ್ಕದಲ್ಲಿರುವವರ ಬಳಿ ಕನ್ಫರ್ಮ್ ಮಾಡುತ್ತಾನೆ ಆಗ ಅವರು ಹೇಳುತ್ತಾರೆ ಹೌದು ರಾಜ ನಾವು ಮೂರು ಜನ ಶದ್ರಕ್ ಮೇಷಗ ಅಭಿಜ್ಞೆಗೋ ಮೂವರನ್ನೇ ಕಟ್ಟಿ ಒಳಗೆ ಹಾಕಿದೆವು ಎಂದು ಹೇಳಿದರು ರಾಜನಿಗೆ ಆಶ್ಚರ್ಯ ಎದ್ದು ನಿಂತು ಕೇಳುತ್ತಾನೆ ನೋಡಿ ಅದಕ್ಕೆ ಅವನು ಇಗೋ ಕಟ್ಟಿಲ್ಲದ ನಾಲ್ವರನ್ನು ನೋಡುತ್ತೇನೆ ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ ಅವರಿಗೆ ಯಾವ ಹಾನಿಯೂ ಇಲ್ಲ ನಾಲ್ಕನೆಯವನ ರೂಪವು ದೈವಕುಮಾರನ ರೂಪದಂತಿದೆ ಎಂದು ಹೇಳಿದನು ನೋಡು ಎಷ್ಟು ಆಶ್ಚರ್ಯ ಆ ಸ್ಥಳದಲ್ಲಿ ದೇವದೂತನನ್ನು ಕಳುಹಿಸಿ ಕಾಪಾಡಿದಂತೆಯೇ ಈ ಸ್ಥಳದಿ ದೇವರೇ ದೇವಕುಮಾರನೇ ದರಗಿಳಿದು ಬಂದು ಈ ಮೂವರನ್ನು ಕೂಡ ಸಂರಕ್ಷಿಸುತ್ತಾರೆ ಮೊದಲು ಕಟ್ಟುಗಳನ್ನು ಹರಿದನು ಅವರೊಂದಿಗೆ ತಿರುಗಾಡಿದನು ಅಗ್ನಿಯ ಕಲ್ಲುಗಳ ಮಧ್ಯದಲ್ಲಿ ಇವನ ಕಣ್ಗಳದನ್ನು ನೋಡುತ್ತದೆ ಅವರು ಅದನ್ನು ನೋಡುತ್ತಾರೆ ಶಾದ್ರಾಕ್ ಮೇಷಾಕ್ ಅಭಿಜ್ಞೆಗೊ ಎಂಬವರು ಅವರನ್ನು ನೋಡಿದರು ಅಷ್ಟು ಮಾತ್ರವಲ್ಲ ಉಪದ್ರವದ ಒಳಗೆ ಅವರು ಹೋದಾಗ ಸುತ್ತಲಿರುವವರು ಅದನ್ನು ನೋಡಿದರು ರಾಜನೇುತ್ತಾನೆ ಆಗ ನೆಬುಕದ್ ನೇಚರನ್ನು ದಗದಗನೆ ಉರಿಯುವ ಆವಿಗೆಯ ಬಾಯಿ ಬಳಿಗೆ ಹೋಗಿ ಪರಾತ್ಪರ ದೇವರ ಸೇವಕರಾದ ಶದ್ರಾಕ್ ಮೇಷಾಕ್ ಅಭಿಜ್ಞೇಗೋ ಎಂಬವರೇ ಬನ್ನಿ ಹೊರಗೆ ಬನ್ನಿ ಎಂದು ಕೂಗಲು ಶದ್ರಾಕ್ ಮೇಷಾಕ್ ಅಭಿಜ್ಞೇಗೋ ಎಂಬವರು ಬೆಂಕಿಯೊಳಗಿಂದ ಹೊರಟು ಬಂದರು ಅಲ್ಲಿ ಕೂಡಿ ಬಂದಿದ್ದ ಉಪರಾಜ ನಾಯಕ ದೇಶಾಧಿಪತಿ ಮಂತ್ರಿಗಳು ಅವರನ್ನು ನೋಡಿ ಅವರ ಮೇಲೆ ಬೆಂಕಿಯ ಅಧಿಕಾರವೂ ನಡೆದಿಲ್ಲ ನೋಡಿರಿ ಅವರು ಬೆಂಕಿಯೊಳಗೆ ಹೋದರೂ ಆ ಬೆಂಕಿಯವರ ಮೇಲೆ ಅಧಿಕಾರ ಚಲಾಯಿಸಲಿಲ್ಲ ಇವತ್ತು ನಾವು ಅಂಟು ರೋಗದ ಕ್ರಿಮಿಗಳು ಅದು ನಮ್ಮ ಮೇಲೆ ಎಲ್ಲಿ ಬಲ ಹೊಂದುತ್ತದೋ ಎಂಬುದಾಗಿ ಭಯಪಟ್ಟು ಅಡಗಿಕೊಂಡಿದ್ದೇವೆ ಯಾಕೆ ಅವರ ಮೇಲೆ ಅಧಿಕಾರ ನಡೆಸಲಿಲ್ಲ ನೋಡಿರಿ ಒಂದು ಅಗ್ನಿಯೊಳಗೆ ಹೋದರೆ ಆ ಬೆಂಕಿಯು ನಮ್ಮನ್ನು ಯಾವುದಾದರೂ ಒಂದು ವಿಧದಲ್ಲಿ ಹಾನಿ ಮಾಡಿರುವುದು ಅವರು ಬಂದು ಚೆಕ್ ಮಾಡುತ್ತಾರೆ ಏನಾದರೂ ನಡೆದಿದೆಯಾ ಎಂಬುದಾಗಿ ಆಗ ಅವರು ನೋಡುತ್ತಾರೆ ಮಂತ್ರಿಗಳು ಕೂಡಿ ಬಂದು ಆ ಮೂವರ ಶರೀರಗಳ ಮೇಲೆ ಬೆಂಕಿಯ ಅಧಿಕಾರ ನಡೆದಿಲ್ಲದಿರುವುದನ್ನು ಅವರ ತಲೆ ಕೂದಲು ಸುಟ್ಟಿಲ್ಲ ದೇಹವನ್ನು ಬಿಡಿ ಕೂದಲು ಎಷ್ಟು ಲೇಸಾಗಿರುವುದು ಆ ತಲೆ ಕೂದಲು ಕೂಡ ಸುಟ್ಟು ಹೋಗದೆ ಅವರ ಶಲ್ಯಗಳು ವಿಕಾರವಾಗಿಲ್ಲ ಅವರು ಹಾಕಿದಂತ ಆ ಶಲ್ಯಗಳು ಕೂಡ ಹಾನಿಯಾಗದಂತೆಯೂ ಬೆಂಕಿಯ ವಾಸನೆಯೇ ಮುಟ್ಟಿಲ್ಲ ಎಂದು ತಿಳಿದುಕೊಂಡರು ಬೆಂಕಿಯ ಒಂದು ವಾಸನೆ ಅದು ಕೂಡ ಅವರ ಮೇಲೆ ಬೀಸಲಿಲ್ಲವಂತೆ ಬೆಂಕಿಯ ವಾಸನೆ ಎನ್ನುವಂಥದ್ದು ಬಹುದಿನ ಇರುವುದು ಕೆಲವು ವರ್ಷಗಳ ಹಿಂದೆ ಪಾಸ್ಟರ್ ಜೀವಾನಂದಂ ಎನ್ನುವ ಒಬ್ಬ ಒಳ್ಳೆ ದೈವ ಮನುಷ್ಯನಿದ್ದರು ಅವರು ಚೆನ್ನೈನಲ್ಲಿ ಒಂದು ಸಭೆಯನ್ನು ನಡೆಸುತ್ತಾ ಇದ್ದರು ಒಂದು ದಿನ ಆ ಸಭೆಯು ಸುಟ್ಟು ಹೋಯಿತು ಅದರ ಮೇಲೆ ಬೆಂಕಿ ಹಿಡಿಯಿತು ಸ್ವಲ್ಪ ಬಾಧೆ ಉಂಟಾಯಿತು ಆ ಸಭೆಗೆ ಬೆಂಕಿಯಿಂದ ಅದು ಸ್ವಲ್ಪ ಬಾಧೆಗೆ ಒಳಗಾಯಿತು ಕೆಲವು ದಿನಗಳಾದ ಮೇಲೆ ಒಂದು ಮೂರು ತಿಂಗಳಾದ ಮೇಲೆ ನಾನು ಚೆನ್ನೈಗೆ ಹೋಗಬೇಕಾದ ಒಂದು ಸ್ಥಿತಿ ಎದುರಾಯಿತು ಹೋದಾಗ ಅಯ್ಯನವರು ನನ್ನನ್ನು ನೋಡಬೇಕು ಎಂಬುದಾಗಿ ಕರೆದರು ನಾನು ಹೋದೆ ಹಲವು ಕಾರ್ಯಗಳನ್ನು ಮಾತಾಡುತ್ತಿದ್ದೆವು ಆಮೇಲೆ ತಮ್ಮ ಕಾರಲ್ಲಿ ಕರೆದುಕೊಂಡು ಹೋಗಿ ಅವರ ಸಭೆಯನ್ನು ತೋರಿಸಿದರು ನನಗೆ ಮೂರು ತಿಂಗಳಾದ ನಂತರ ತಮ್ಮ ಈ ಸಭೆಯಲ್ಲಿ ಈ ರೀತಿ ಬೆಂಕಿ ಒತ್ತಿಕೊಂಡಿತ್ತು ಸುಟ್ಟು ಹೋಯಿತು ನಾವು ಇದೇ ರೀತಿಯಾಗಿ ಪುನಃ ಕಟ್ಟಬೇಕು ಇದಕ್ಕೋಸ್ಕರ ಒಂದು ಪ್ರಾರ್ಥನೆ ಮಾಡಿ ಎಂದು ಹೇಳಿದರು ಮೂರು ತಿಂಗಳ ನಂತರ ನಾನು ಅಲ್ಲಿ ನಿಂತಿದ್ದೇನೆ ಈ ಬೆಂಕಿಯು ಸುಟ್ಟಿರುವಂತಹ ವಾಸನೆ ಅದು ಹಾಗೇ ಇದೆ ಆ ಸ್ಥಳದಲ್ಲಿ ಫ್ರೆಶ್ ಆಗಿದೆ ಹಾಗೆಯೇ ಕಠಿಣವಾಗಿರುವ ವಾಸನೆಯಾಗಿದೆ ಬೆಂಕಿ ಸುಟ್ಟಿರುವ ವಾಸನೆ ಆಗ ಅಷ್ಟು ಬೆಂಕಿ ಒತ್ತಿಕೊಂಡು ಮೂರು ತಿಂಗಳು ಆಗಿ ಸಂರಕ್ಷಿಸಲ್ಪಟ್ಟ ಒಂದು ಸ್ಥಳದಲ್ಲಿ ಆ ಬೆಂಕಿಯ ವಾಸನೆ ಗಿರುವುದಾದರೆ ಇವರ ಮೇಲೆ ನೋಡಿರೋ ಏಳರಷ್ಟು ಅಧಿಕಪಡಿಸಿರುವಂತ ಒಂದು ಆವಿಗೆ ಒಳಗೆ ಹೋಗಿ ಬಂದರೆ ಆ ವಾಸನೆ ಕೂಡ ಆ ಸ್ಮೆಲ್ ಕೂಡ ಬರಲಿಲ್ವಂತಲ್ಲ ಹೌದು ಹಾಗಾದ್ರೆ ಇದೇ ಅಲ್ವಾ ಬೇಕಿರೋದು ನಮ್ಗೆ ನೀವು ಉಪದ್ರವದ ಕಾಲದಲ್ಲಿ ಹೋಗುವಾಗ ನಾವು ಯಾವ ರೀತಿ ಭಯಪಡುತ್ತೆ ಯೋಚನೆ ಮಾಡಿ ನೋಡಿ ಒಂದು ಬೆಂಕಿಯೇ ಅವರನ್ನು ಹಿಡಿಯುವಾಗ ಅವರು ಭಯಪಡಲಿಲ್ಲ ಇವತ್ತು ನಾವು ಹೊರಗಡೆ ಹೋಗಿ ಬಂದರೆ ಆ ಕ್ರಿಮಿ ನಮಗೆ ಅಂಟಿಕೊಂಡಿರುವುದು ಆ ಕ್ರಿಮಿಯಲ್ಲಿ ನಮ್ಮ ಮೇಲೆ ಬಂದು ಬಿಡುತ್ತದೋ ಯಾರಾದರೂ ಕೈ ಕೊಡಕ್ ಬಂದರೆ ಭಯಪಡ್ತೀವಿ ನಾವು ಅದು ನ್ಯಾಯವಾದ ಭಯ ಏಕೆಂದರೆ ನಾವು ಶದ್ರಾಕ್ ಮೇಷಾಕ್ ಅಭಿಜ್ನೆಗೊ ಎಂಬವರ ರೀತಿಯಲ್ಲಿ ಇದ್ದರೆ ಮಾತ್ರವೇ ಅದನ್ನು ಎದುರಿಸಬೇಕು ಇಲ್ಲದಿದ್ದರೆ ಸುಮ್ಮನೆ ಎಳಲ್ಪಡುವಂತಹ ನೇಮ ನಿಯಮಗಳಿಗೆ ವಿಧಿಯರಾಗಬೇಕಷ್ಟೇ ಇದರಲ್ಲೊಂದು ಅದರಲ್ಲೊಂದು ಕೈ ಇಡುವಂಥದ್ದು ಬಹಳ ಡೇಂಜರ್ ಆಗಿ ಬಿಡುವುದು ನಿಮಗೆ ನಿಜವಾಗಿಯೂ ಆ ಬಲವಿಲ್ಲ ಆದರೆ ಬಲವಿರುವ ಹಾಗೆ ನಟಿಸಿ ನಮ್ಮನ್ನು ಏನು ಮಾಡುವುದಿಲ್ಲ ಅಂತ ಹೋದರೆ ಖಂಡಿತ ಮಾಡುತ್ತೆ ಹೇಳಿದರ್ಥ ಆಯ್ತಾ ನಿಮಗೆ ನಿಜವಾಗಿಯೂ ನೀವು ಬಲಪಡಿಸಲ್ಪಟ್ಟವರಾಗಿದ್ದರೆ ಮಾತ್ರವೇ ಆ ಬಾಧೆ ನಿಮ್ಮನ್ನು ಮುಟ್ಟುವುದಿಲ್ಲ ಆ ವಾಸನೆಯೇ ಅವರನ್ನು ಮುಟ್ಟಲಿಲ್ಲ ಈಗ ನೋಡಿ ಕಡೆಯದಾಗಿ ಬಹು ಮುಖ್ಯವಾಗಿರುವ ಕಾರ್ಯ ಮುಗಿಸ್ತೀನಿ ಆಗ ನೆಬುಕ್ಕಾದ್ ನೇಚರನ್ನು ಅನ್ನು ಈಗ ರಾಜನೇ ಹೇಳುತ್ತಾನೆ ಶದ್ರಾಕ್ ಮೇಷಾಕ್ ಅಭಿಜ್ಞೆಗೊ ಎಂಬವರ ದೇವರಿಗೆ ಸ್ತೋತ್ರವಾಗಲಿ ನೋಡಿ ನನ್ನನ್ನು ಬಿಟ್ಟರೆ ಬೇರೆ ದೇವರೇ ಇಲ್ಲ ಅಂತ ಹೇಳಿದವನು ಶದ್ರಾಕ್ ಮೇಷಾಕ್ ಅಭಿಜ್ಞೆಗೊ ಎಂಬವರ ದೇವರಿಗೆ ಸ್ತೋತ್ರವಾಗಲಿ ಆತನು ತನ್ನ ದೂತನನ್ನು ಕಳುಹಿಸಿ ತನ್ನಲ್ಲಿ ಭರವಸವಿಟ್ಟು ರಾಜಾಜ್ಞೆಯನ್ನು ಜಯಿಸಿ ತನ್ನನ್ನೇ ಹೊರತು ಇನ್ಯಾವ ದೈವರನ್ನು ಸೇವಿಸಿ ಪೂಜಿಸಬಾರದೆಂದು ಸ್ವದೇಹಗಳನ್ನು ಮರಣಕ್ಕೆ ಒಬ್ಬಿಸಿದ ತನ್ನ ಸೇವಕರನ್ನು ಉದ್ಧರಿಸಿದನಲ್ಲ ನೀವು ಇನ್ನು ಮುಂದೆ ಹೋಗುವಂತ ಉಪದ್ರವ ಕಾಲಗಳಲ್ಲಿ ಹೋಗುವಾಗ ಕರ್ತನ ರಕ್ಷಣೆಯು ಹಾಗೂ ಬಲವು ಕರ್ತನು ತಮ್ಮ ದೂತನನ್ನು ಕಳುಹಿಸಿ ನಿಮ್ಮನ್ನು ಕಾಪಾಡಬೇಕು ನಿಮ್ಮ ಸುತ್ತಲಿರುವಂತಹ ಪರಿಸ್ಥಿತಿಯ ವಾಸನೆಯು ಕೂಡ ನಿಮ್ಮ ಮೇಲೆ ಅದು ಬೀಳದೇ ಇರಬೇಕೆಂದರೆ ನೀವೇನೆಲ್ಲ ಮಾಡಬೇಕು ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ ಅವರು ತಮ್ಮ ಸ್ವದೇಹಗಳನ್ನು ಒಪ್ಪಿಸಿಕೊಟ್ಟಿದ್ದರು ಆದ್ದರಿಂದ ಕರ್ತನು ತಮ್ಮ ದೂತರನ್ನು ಕಳುಹಿಸಿ ತಮ್ಮ ದಾಸರನ್ನು ಬಿಡುಗಡೆ ಮಾಡಿದರು ಆದ್ದರಿಂದ ಶದ್ರಾಕ್ ಮೇಷಾಕ್ ಅಭಿಜ್ಞೇಗೊ ಎಂಬವರ ದೇವರ ವಿಷಯದಲ್ಲಿ ಅಲ್ಲದ ಮಾತನ್ನಾಡಿದರೆ ಅವರನ್ನು ಚೂರು ಚೂರಾಗಿ ಕತ್ತರಿಸಿ ಅವರ ಮನೆಗಳನ್ನು ತಿಪ್ಪೆಯನ್ನಾಗಿ ಮಾಡಬೇಕೆಂಬ ಆಜ್ಞೆಯನ್ನು ವಿಧಿಸುತ್ತೇನೆ ಹೀಗೆ ಉದ್ಧರಿಸಲು ಸಮರ್ಥನಾದ ಇನ್ನಾವ ದೇವರು ಇಲ್ಲವಲ್ಲ ನೋಡಿದ್ರ ಅನ್ಯನಾಗಿರುವವನ ಬಾಯಲ್ಲಿ ಒಬ್ಬ ಅರಸನ ಬಾಯಲ್ಲಿ ದೇವರನ್ನು ಅರಿಕೆ ಮಾಡುವಷ್ಟು ಆ ಸಂಭವವು ಎಲ್ಲವನ್ನೂ ಮಾರ್ಪಡಿಸಿತು ಇದುವೇ ಅವರ ಒಂದು ಬಲ ಅವರು ಹೇಗೆ ಸಮಸ್ಯೆಯನ್ನು ಎದುರಿಸಿದರು ನೋಡಿ ಅವರನ್ನು ಕರ್ತನು ಯಾವ ರೀತಿ ತಪ್ಪಿಸಿದರು ನೋಡಿ ತಪ್ಪಿಸುವುದಕ್ಕೆ ಅವರಲ್ಲಿ ಕಾರಣವಾಗಿದ್ದ ಗುಣಾತಿಶಯಗಳು ಯಾವುದ್ಯಾವುದು ನೋಡಿರಿ ಇದನ್ನೇ ನಾವು ಇವತ್ತು ಸಂಶೋಧನೆ ಮಾಡುತ್ತಿದ್ದೇವೆ ಏಕೆಂದರೆ ಅವರಿಗೆ ಸಂಭವಿಸಿದ ರೀತಿಯಲ್ಲಿಯೇ ಮುಂದೆ ಬರುವಂತಹ ದುಷ್ಟ ದಿನಗಳಲ್ಲಿ ನೀವು ಹೋಗಬೇಕಾಗುತ್ತದೆ ಅಗ್ನಿಜ್ವಾಲೆಯೊಳಗೆ ಹೋದ ಹಾಗೆ ನೀವು ಅಲವು ವಿಧವಾಗಿರುವಂತಹ ಕಾಲದ ಪರಿಸ್ಥಿತಿಗಳಲ್ಲಿ ಹಾದು ಹೋಗಬೇಕಾಗುವುದು ಆ ಕಾಲವು ನಿಮ್ಮನ್ನು ಬಾಧಿಸದೇ ಇರಬೇಕೆಂದರೆ ಕರ್ತನ ಕೋಟೆಯು ಕರ್ತನ ಬಲವು ನಿಮ್ಮನ್ನು ಕಾಪಾಡಬೇಕೆಂದರೆ ಅವರೊಳಗಿರುವಂತಹ ಗುಣಾತಿಶಯವನ್ನು ನಾವು ಬೆಳೆಸಿಕೊಳ್ಳಬೇಕು ಅದರಲ್ಲೇ ನೀವು ಈ ದಿನಗಳಲ್ಲಿ ಗಮನವನ್ನು ಹರಿಸಬೇಕು ನಮಗೆ ಸಿಕ್ಕಿರುವ ಒಳ್ಳೆಯ ಕಾಲಘಟ್ಟದಲ್ಲಿ ಚೆನ್ನಾಗಿ ಇವುಗಳನ್ನು ಸಂಶೋಧನೆ ಮಾಡಿ ನೋಡಿ ನಾವು ಕರ್ತನೆಗೆ ನಮ್ಮನ್ನು ಒಪ್ಪಿಸಿಕೊಟ್ಟಿದ್ದೇವಾ ಎಂಬುದನ್ನು ನೋಡಬೇಕು ಇದರ ಕುರಿತು ಇನ್ನು ಮೇಲಧಿಕವಾದ ವಿವರಗಳನ್ನು ಇನ್ನು ಮುಂದೆ ಬರುವಂತಹ ಸಂಚಿಕೆಯಲ್ಲಿ ನಿಮ್ಮ ಸಂಗಡ ಮಾತಾಡುತ್ತೇನೆ ಹಂಚಿಕೊಳ್ಳುತ್ತೇನೆ ಅಲ್ಲಿಯವರೆಗೂ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್